ಲೋ ಗುಂಡಣ್ಣ ಬಾವಾ ನೋಡ್ದಲ್ಲ ಎಲ್ಲೆಲ್ಲೂ ಅಣ್ಣದವ್ರದ್ದು ಪ್ರಚಾರ, ಅಣ್ಣ ಅವ್ರದ್ದು ನೀತಿ, ಅಣ್ಣ ಅವ್ರದ್ದು ಕತೆ, ಅಣ್ಣ ಅವ್ರದ್ದು ಹೋಮ ಯಜ್ಞ ಹೆಂಗ್ ನಡೀತಾ ಇದೆ ಅಂತ ಕೇಳ್ದಲ್ಲ. ಓ ಬಾವಾ, ನಾನು ಜೀವಮಾನದಲ್ಲಿ ನೋಡಿದ್ದೆ ಈ ತರ ಯೋಗ ಪುರುಷರು ಯಾರು ಇಲ್ಲ ಬಾವಾ. ಯಾವ ದೇವ್ರಿಗೂ ನಡೆಯಲ್ಲ ಕಣ್ಣ. ಈಗ ಗೊತ್ತಾಯ್ತು ಕಣ್ಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರ ತೂಕ ಏನು ಕರ್ನಾಟಕದಲ್ಲಿ ಅಂತ. 28 ದಿವಸಗಳಿಂದ ಸಿನಿಮಾ ಥಿಯೇಟರ್ ಗಳೆಲ್ಲ ಬಂದ್ ಆಗಿದೆ, 28 ದಿವಸಗಳಿಂದ ಜನಗಳ ಕೆಲಸಗಳೆಲ್ಲ ಅಸ್ತವ್ಯಸ್ತವಾಗಿದೆ. ಅಂದ್ರೇನು, ನಮ್ ಯಾವುದೇ ಕೆಲಸಕ್ಕಿಂತಲೂ ನಮ್ಮ ಅಣ್ಣವರೇ ಮುಖ್ಯ, ನಮ್ಮ ಅಣ್ಣವರು ಬರೋ ತನಕ ನಾವು ಯಾವ ಕೆಲಸಕ್ಕೂ ಹೋಗೋದು ಬೇಡ ಅಂತ ನಮ್ಮ ಚಲನಚಿತ್ರ ಮಂಡಳಿಯವರೆಲ್ಲ ಅದ್ದೂರಿಯಾಗಿ ಅಪಾರವಾಗಿ ಮೆರವಣಿಗೆಗಳನ್ನ ಉರುಳು ಸೇವೆಗಳನ್ನ ಎಲ್ಲ ಮಾಡ್ತಾ ಇದ್ದಾರೆ. ಏನ್ಲ ಗುಂಡಣ್ಣ, ಇಲ್ಲೂ ಸಾಲದು ಅಂತ ಹೊರದೇಶದಲ್ಲಿ ಬೇರೆ ಪೂಜೆ ನಡೀತಾದ. ನೀನ್ ಯಾವಾಗ್ಲಾರು ನೋಡಿದ್ರಲ್ಲ, ನಮ್ಮ ರವಿಚಂದ್ರನ್, ಎಸ್ ನಾರಾಯಣ, ಜಯಂತಿ ಅವರು, ಯಾವ ಅಂಬರೀಶ್ ಅವರು, ವಿಷ್ಣುವರ್ಧನ್ ರವರು, ಎಲ್ಲರೂ ಕಣ್ಲ ನಮ್ಮ ಪಾರ್ವತಮ್ಮನ ಮರೆಯವರ ಆದಿಯಾಗಿ ರಾಘವೇಂದ್ರ ರಾಜ್ಕುಮಾರು, ಶಿವರಾಜ್ಕುಮಾರು, ಪುನೀತ್ ರಾಜ್ಕುಮಾರು ಎಲ್ಲರೂ ಸೇರಿ ಹೋಮ ಯಜ್ಞ ಎಲ್ಲ ಮಾಡ್ತಾ ಇದಾರಲ್ಲ ನಮ್ಮ ಅಣ್ಣವ್ರಿಗೋಸ್ಕರವಾಗಿ. ಯಾವ ರೇಡಿಯೋ ನೋಡು ಅಣ್ಣವ್ರ ಪದಗಳೇ, ಯಾವ ಟಿವಿಲಿ ನೋಡು ಅಣ್ಣವ್ರ ದೃಶ್ಯಗಳೇ, ಎಲ್ಲೆಲ್ಲೂ ನಡೀತಾ ಇದೆ ನೋಡಲ್ಲ. ಮೆರವಣಿಗೆ ಬರ್ತಾ ಇದೆ ಏನು ಅಂತ ನೋಡಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ, ದಾದಾ ಪ್ರಾಲ್ಕ ಪ್ರಶಸ್ತಿ ನೆಟದವರು ಹೋಮ ಕನ್ನಡದ ಕಣ್ಮಣಿ ರಸಿಕರ ರಾಜ ಕೆಂಟಕಿ ಕರ್ನಲ್ ರಾಜ್ಕುಮಾರ್ ಅವರಿಗೆ ಜೈ, ರಾಜ್ಕುಮಾರ್ ಅವರಿಗೆ ಜೈ, ವೀರಪ್ಪನಿಗೆ ಧಿಕ್ಕಾರ, ವೀರಪ್ಪನಿಗೆ ಧಿಕ್ಕಾರ, ಕಳ್ಳನ ಮಗ ವೀರಪ್ಪನಿಗೆ ಧಿಕ್ಕಾರ, ವೀರಪ್ಪನಿಗೆ ಧಿಕ್ಕಾರ. ನೋಡ್ದಲ್ಲ ಏನ್ ಬಾವಾ, ಅಲ್ಲೋಡ್ಲ ಆ ಕಡೆ ಮುಸ್ಲಿಂ ಬಾಂಧವರೆಲ್ಲ ಸಭೆ ಸೇರ್ಕೊಂಡೆಲ್ಲ ಧ್ಯಾನ ಮಾಡ್ತಾ ಇದಾರಲ್ಲ ಅಲ್ಲಿ, ಅಲ್ಲೋಡ್ಲ ಅಲ್ಲಿ ಬಾಬಾ ನೋಡೋ. ನಮ್ಮ ಬಂಧುಗಳೇ, ಹಾಗೂ ಇಲ್ಲಿ ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರನ್ನ ಆ ಕಳ್ಳ ವೀರಪ್ಪನ ಹಿಡ್ಕೊಂಡು ಹೋಗಿರೋದು ನಮಗೆಲ್ಲ ಭಾಳ ದುಃಖ. ಮತ್ತು ಈಗ ನಾವು ಆ ಅಣ್ಣವರು ಬೇಗ ಬರಲಿ ಅಂತ ನಮ್ದುಕ್ಕಿ ಇವತ್ತು ಅಲ್ಲಾಗೆ ಪ್ರಾರ್ಥನೆ ಸಲ್ಲಿಸೋ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ. ತಾವೆಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ದುಕ್ಕೆ ಅಣ್ಣವ್ರನ್ನ ಬಿಡುಗಡೆ ಮಾಡೋಕ್ಕೆ ಪ್ರಾರ್ಥನೆ ಮಾಡೋಣ. ಅಲ್ಲ ಮುಂದೆ ಎಲ್ಲ ಬನ್ನಿ. ಓ ಅಲ್ಲ, ಓ ಅಕ್ಬರ್, ಓ ಅಲ್ಲ, ಓ ಅಕ್ಬರ್, ಓ ಅಲ್ಲ, ಓ ಅಕ್ಬರ್. ಗುಂಡಣ್ಣ ಏನ್ ಬಾವಾ, ನಿಜವಾಗ್ಲು ಎಲ್ಲಾ ಜನಾಂಗದವರು ಮಾಡ್ಬಿಟ್ರು ಕಲ ಯಾಗ ಯಜ್ಞ. ವೀರಪ್ಪನ್ ಏನ್ಲಾ ಮಾಡಿರೋದು ಈಗ ಪುಟ್ಕೋಸಿ ಕೆಲ್ಸನ? ಅಣ್ಣ ಅವರು ಸಿ ಐ ಡಿ ರಾಜಣ್ಣ, ಬೀದಿ ಬಸವಣ್ಣ, ಆಪರೇಷನ್ ಡೈಮಂಡ್ ರಾಕೆಟ್ ಎಲ್ಲಾದ್ರೂ ಅವ್ನು ಮಾಡೋ ಕೆಲಸಗಳೆಲ್ಲ ಮಾಡಿ ಬಿಟ್ಬಿಟ್ಟವ್ರ ಕಣ್ಲ. ಅವೇನ್ ಕೆಲಸ ಮಾಡಿರೋದು ಮಹಾ ಕೆಲ್ಸನ. ಆಮೇಲೆ ಗುಂಡನ್ ಇನ್ನೊಂದು ವಿಚಾರ ಗೊತ್ತಾ, ಅದೇನೇನೋ ಕೇಳ್ಕೊಂಡ್ಬಿಟ್ಟಿದಾನೆ ಅಂತ ಕಲ. ಏನೇನ್ ಕೇಳಿದನಪ್ಪ? ಓದ್ ಹೇಳ ಸ್ವಲ್ಪ ನೋಡಿ ಹೇಳ್ತೇನೆ ಅದೇನು ಅಂತ. ಮೊದಲನೇದು ಕಾವೇರಿ ಮಧ್ಯಂತರ ಆದೇಶದಂತೆ ತಮಿಳುನಾಡಿನ ರೈತರಿಗೆ ಕಾವೇರಿ ನೀರನ್ನು ಪ್ರತಿ ವರ್ಷವೂ ಕಾಲಾನುಕಾಲಕ್ಕೆ ಬಿಡುಗಡೆ ಮಾಡಬೇಕು. ನೋಡ್ದಲ್ಲ ಗುಂಡಣ್ಣ ಏನ್ ಬಾವಾ, ಇದು ಕಟ್ಟೆಲೆ ನೀರಿಲ್ದರೆ ನಟ್ಟ ಒಳಗೆ ಬಿಟ್ಟಾರ ಅವ್ರಿಗೆ ನೀರ. ಅಲ್ಲ, ಅವ್ರ ಅಪ್ಪ ಏನೋ ನೀರ್ ತೆಗೆದು ಬಿಟ್ಟಿದ್ನ ಇಲ್ಲಿ. ಇಕ್ಕದ್ ನೋಡಿದ್ರೆ ನಮ್ ನೀರು, ಉಣ್ಣದ್ ನೋಡಿದ್ರೆ ನಮ್ಮಿಟ್ಟು, ಇರೋದ್ ನೋಡಿದ್ರೆ ನಮ್ ನಾಡಿನಲ್ಲಿ. ಅವನಿಗೆ ಎಲ್ಲ ನೀರ್ ಬಿಡೋದು ಏನ್? ವೀರಪ್ಪನಿಗೆ ತಂಜಾವೂರ್ ಹತ್ತಕ್ಕೆ ಗದ್ದಿತ್ಲ ಅವನಿಗೆ, ಅದಕ್ಕೆ ಕೇಳಿದ್ನಲ್ಲ ನೀರ. ಗುಂಡಣ್ಣ ನೀರ್ ಕೇಳಿದ ಅವನಲ್ಲ ಕಲ, ಅವನ ಹಿಂದ್ಗಡೆ ಅವರೆಲ್ಲ ಭೋಳಿ ಮಕ್ಕಳು, ಅವರು ಕೇಳು ಅಂತ ಹೇಳ್ತಿರೋದು ಕಣ್ಲ. ಕಣ್ಣ ಅಲ್ಲ ಕಣ್ಣ, ಆ ಕಾಡ್ಲೆ ನೀರದ ನನ್ನ ಮಗನಿಗೆ ಯಾಕಣ ನೀರು? ನೀರು ಅವನಿಗೆ ಬೇಕಾಗಿಲ್ಲ ಕಣ್ಲ, ಬೇಕಾಗಿರೋರು ಬೇಕು ನೀರು. ಓ ಹೇಳಿಲ್ಲ ದೊಡ್ಡವ್ರೊಂದು ಗಾದಿನ, ಸೂರಪ್ಪನ ಹೆಸರು ಈರಪ್ಪನ ಮೊಸರು ಅಂತ. ಅವ್ನ ಮೊಸರು ಈಗ ಕೆಲಸ ಮಾಡ್ತಾರೆ. ತಮ್ಮ ಮೇಲಿರುವ ಎಲ್ಲಾ ಮೊಕದ್ದಮ್ಮೆಗಳನ್ನು ಎರಡು ಸರ್ಕಾರಗಳು ಹಿಂತೆಗೆದುಕೊಂಡು ನನಗೆ ಹಾಗೂ ತಮ್ಮವರಿಗೆ ಕ್ಷಮಾದಾನ ನೀಡಬೇಕು ಅಂತ. ನೀಡಬೇಕು ಕಣ್ಲ, ಕರ್ತನ ಮಾಡಿ ಒಂದ್ 2000 ಆನೆಗಳು ಹೊಡೆದಾಕನೆ, ಒಂದ್ 200 ಜನ ಪೊಲೀಸ್ನವ್ರು ತರದಾಕನೆ, ಜನಗಳಿಗೆಲ್ಲ ಕಾಲು ಕೈನೆಲ್ಲ ಕತ್ತರಿಸೋನೆ, ನಮ್ ದೇಶನೆ ಲೂಟಿ ಮಾಡಿ ಹಾಳ್ ಮಾಡ್ಬಿಟ್ಟು ಎಕ್ಕುಡ್ಸ್ಬಿಟ್ಟು ಕೂತಾನೆ ಭೋಳಿ ಮಗ. ಅವನಿಗೆ ನಾವು ಕ್ಷಮಾದಾನ ಮಾಡ್ಬೇಕಾದ್ದೆ. ಅದಕ್ಕೆ ತಗೊಂಬಂದ ಮಿಸಾಲ್ಸಂದೊಳಗೆ ಕುಣಿಸ್ಬಿಡ್ಬೋದಕ್ಕೆಲ್ಲ ಅವ್ನಿಗೆ, ಅವನ ಸಿಕ್ಬಿಟ್ರೆ ನೆಟ್ ನೆಟ್ ಕತ್ತರಿಸ್ಬಿಟ್ಟಿನಿಕಲ್ಲ. ಒಂದು ಕೋದ್ಲೇ, ಸಾರ್ವಜನಿಕರ ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗಿ ಜೀವನ ನಡೆಸಲು 50 ಕೋಟಿ ರೂಪಾಯಿಗಳನ್ನು ನೀಡಬೇಕು. 50 ಕೋಟಿ ಸಾರ್ವಜನಿಕರಲ್ಲಿ ಉತ್ತಮರಾಗ್ಬೇಕಂತ ಹರಿಶ್ಚಂದ್ರನ ಮೊಮ್ಮಗ ನೋಡಿ, ಇವನು ಎಲ್ಲಾ ಕೆಲಸನೂ ಮಾಡಿದ್ರೆ ಸುಮ್ಮನೆ ಇದು ಬಿಟ್ಟವನೆ. ಎಲ್ಲ ಇವನು ಸಾರ್ವಜನಿಕರು ಒಳ್ಳೆಯವನಾಗ ಕಾದ್ದಲ್ಲ ಇವನು. ಅದೇನೋ ಬರಗಟ್ಟಿದವರು ಪರ ಮಾಡ್ದಂಗೆ ಸೋಳ ಮಗ ಕಾಡ್ಲಿರೋದು ಬಿಟ್ಬಿಟ್ಟು ಊರೊಳಕ್ಕೆ ಹಾಕ್ಲ ಬತ್ತಾನೆ ಅವನು. 50 ಕೋಟಿ ಬೇರೆ ಕೇಳಿದನಂತೆ. ಏನು ರೋವಾ ಮಿಂಡ ಸಂಪಾದನೆ ಮಾಡಿ ಕೊಟ್ಬಿಟ್ಟಿದ್ದ ನಮ್ಗೆ 50 ಕೋಟಿ ರೂಪಾಯಿ ಅಂತ ಕೇಳಿದ್ದಾರೆ. ಊರ್ಲಿ ಕರೆಂಟ್ ಚಾರ್ಜ್ ಕಟ್ಟಕ್ಕೆ 5 ರೂಪಾಯಿ ಗತಿಯಲ್ಲ ನಮ್ಮ ಹಳ್ಳಿ ಜನಗಳಿಗೆ. ಎಲ್ಲ
ಸಾಯಂಕಾಲ ತಂದ್ರೆ ಬೆಳಗ್ಗೆ ಆಗಿಲ್ಲ, ಬೆಳಗ್ಗೆ ತಂದ್ರೆ ಸಾಯಂಕಾಲಕ್ಕಿಲ್ಲ, ಚಡ್ಡಿ ಕಂಡ್ರೆ ಬಾಟ್ಕಿಲ್ಲ, ಬಾಟ್ಕಿ ಕಂಡ್ರೆ ಚಡ್ಡಿಗಿಲ್ಲ. ಇವನ್ಗೆ 50 ಕೋಟಿ ಕೊಟ್ಬಿಡ್ಬೇಕಂತ ನೋಡ್ದಲ್ಲ. ಈಗ 50 ಕೋಟಿ ಕೇಳನಲ್ಲ, ಕಾಡ್ಲಿರೋನ್ಗ 50 ಕೋಟಿ ಯಾತಿಕ್ಯ ಮಗನೇ? ಅಲ್ಲೇ ಇರೋದು ಪ್ಯಾಂಟ್ ಲೆಕ್ಕ ಹಾಕೋ. ಹೆಂಗೆ ಅಂದ್ರೆ 50 ಕೋಟಿ ಬೇಕಾಗಿರೋದು ಅವನಿಗೆ ಲೆಕ್ಕಲ್ಲ. ಮೀಸ ಬಿಟ್ಕೊಂಡ್ ಜೋರ ಜೊತಲ್ ತಿರುಗಾಡ್ತಾವ್ರ ನೋಡು, ದೊಡ್ಡ ಆನಮರಿಗಳು ಕಂಡಾಗ. ಆ ಮುಳ್ಳಂದಿಗಳಿಗೆ ಬೇಕು 50 ಕೋಟಿ. ಏನ್ 50 ಕೋಟಿ ಬ್ಯಾಂಕಲ್ ಮಡಿಕಕ್ಕ ಕಾಡ್ಲಿ ಬ್ಯಾಂಕ್ ಇದ್ದಲ್ಲ, ಅಕ್ಕಿ ತಂದಿ ಕೇಳಕ್ಕ ಅಂಗಡಿ ಇದ್ದಲ್ಲ, ಆಮೇಲೆ ಇಸ್ತ್ರಿ ಮಾಡಿದ ಬಟ್ಟೆಗಳನ್ನ ಇಕ್ಕತ್ತನಲ್ಲ ವೀರಪ್ಪ, ಯಾವ ಬೋಳಿ ಮಗನ ಅವ್ನು ತಂದ್ಕೊಡೋನು? ಉಲ್ಲನ್ ಟೋಪಿ ಟೋಪಿ ಅವೆಲ್ಲ ತಂದ್ಕೊಡೋನು? ಕೋಟಿ ದುಡ್ಡುಗಳು ಇಸ್ಕೊಳ್ಳೋರು ಅವರು. ಅವ್ನಿಗೆ ಏನೇನು ಬೇಕು, ಮದ್ದು ಗುಂಡು ಅದು ಇದು ಎಲ್ಲ ಸಪ್ಲೈ ಮಾಡ್ತಿರೋರು ನಿನ್ನಂತ ಮುಳ್ಳಂತಿ ನನ್ನ ಮಕ್ಕಳು. ನನ್ನಂತವರಲ್ಲ ಬಿಡು, ವಿಶ್ವಾಸ ದ್ರೋಹಿಗಳು. ಮುಂದಕ್ಕೆ ಹೋದ ಹೇಳಲೇ ಬೋಳಿ ಮಗನೇ. ಇದು ತಮಿಳುನಾಡಿನ ಯಾವುದಾದರೂ ಒಂದು ಭಾಗದಲ್ಲಿ ತನ್ನ ವಾಸಕ್ಕೆ ತೋಟದ ಮನೆ, ಅದಕ್ಕೆ ಬಿಗಿ ಬಂದೋಬಸ್ತ್ಗೆ ಪೊಲೀಸರನ್ನ ಕಾವಲುಗಾರರಾಗಿ ನೇಮಿಸಬೇಕು. ದೊಡ್ಡ ರಾಷ್ಟ್ರಪತಿ ಮತ್ತೆ ಇವ, ಇವನಿಗೆ ಬಿಗಿ ಬಂದೋಬಸ್ತ್ ಬೇರೆ. ಕರ್ನಾಟಕದಲ್ಲಿ ಬಂದ್ರೆ ಪ್ರಾಣ ತೆಗೆದಾಗ್ತಾರೆ ಅಂದ್ಬಿಟ್ಟು ತಮಿಳ್ನಾಡಲ್ಲಿ ಮನೆ, ಯಾಕಂದ್ರೆ ತಮಿಳ್ನಾಡಿನವ್ರು ತಾನೆ ಅವನು ಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಎಲ್ಲಾದ್ರೂ ಅವನು ಎಸೆಯ ಎತ್ತಿದ್ರೆ ಸಾಕು, ಮರ್ರಂತ ಬೀಳ್ತಾರೆ. ಕಾರಣ ನಮ್ಮ ಅಣ್ಣವ್ರಿಗೆ ಅಂತ ಪರಿಸ್ಥಿತಿ ಮಾಡವನೇ ಅವನು. ನಮ್ಮ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಮನಮನಿ ಆರಾಧ್ಯ ದೈವ, ಅಣ್ಣವ್ರನ್ನ ನಡುಗಿಸ್ತಾ ಇದ್ದಾನಲ್ಲ ಕಾಡಿನಲ್ಲಿ, ಅವನ ಸಿಕ್ಕಿಬಿಟ್ರೆ ಅವನ್ನ ನಾವು ಕ್ಷಮಾದಾನ ಮಾಡ್ಬೇಕಾ? ಮುಂದಿನ ಮಾಡಿ ಹೇಳ. ಮೈಸೂರು ಜೈಲಿನಲ್ಲಿ ಟಾಡಾ ಕಾಯ್ದೆ ಅಡಿಯಲ್ಲಿ ಬಂಧಿತರಾಗಿರುವ ನನ್ನ ಒಡನಾಡಿಗಳಿಗೆ ಮೊಕದ್ದಮ್ಮೆಗಳನ್ನು ಹಿಂತೆಗೆದುಕೊಂಡು ತಕ್ಷಣ ಬಿಡುಗಡೆ ಮಾಡಬೇಕು. ಲೋ ಗುಂಡಣ್ಣ, ನಮ್ ಸರ್ಕಾರದವರು ಸೋಲ್ಬೇಕಾಗದಕ್ಕಲ್ಲ ಈಗ. ಏನ್ ಮಾಡಕ್ಕಾದ್ದು? ಯಾಕಂದ್ರೆ ನಮ್ಮ ವಸ್ತು ಅಲ್ಲಿ ಸಿಗಾಕೊಂಡ್ಬಿಟ್ಟ, ಬೇಲಿ ಮೇಲೆ ಮುಳ್ಳಿನ ಮೇಲೆ ಬಟ್ಟೆ ಇಟ್ಬಿಟ್ಟಿದೀವಿ. ಆ ಬಟ್ಟೆ ಸಿಗಾಕಂಡ್ರದ್ನ ಮೆತ್ತ ಬಿಡಿಸ್ಕೋಬೇಕು, ಇಲ್ಲ ಅಂದ್ರೆ ಬಟ್ಟೆಗೆ ಅಪಾಯ ಕಂಡ್ಲ. ಅದಕ್ಕೆ ನೋಡ, ಆ ಡೇ ಕಳ್ಳೆಲ್ಲ ನಾವು ಈಗ ಬಿಡ್ಬೇಕಾಗದ. ನಮ್ ಕರೀಂ ಖಾನ್ ಸಕೀಲ್ ಅಹಮದ್ ಅವ್ರ ತಂದೆ ಬುಡಂಗೆ ಇಲ್ಲ ಅನ್ಬಿಟ್ಟು ಪಾಪ ಅವ್ರು ಎತ್ ಕಳ್ಳಲ್ವಲ್ಲ, ಅವರು ಕೇಸ್ ಹಾಕಿದ್ರು. ನಮ್ಮ ಎಸ್ ಎಂ ಕೃಷ್ಣ ಅವರು ಎಲ್ಲ ಸೇರ್ಕೊಂಡು ಅವ್ರಿಗೆ ಉಪಾಯ ಹೇಳಿ ಆಯ್ತು, ಹಿಂಗಾಯ್ತು, ನಮ್ಮ ಕಣ್ಮಣಿ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಮುಂದಕ್ಕೆ ನಾವೇನಿದ್ರು ಮಾಡೋಣ ಅಂತ ಈಗ ಬಿಡಿಸೋಕೆ ಏರ್ಪಾಡು ಮಾಡಿ ಬೋಳಿ ಮಕ್ಕಳನ್ನೆಲ್ಲ ಟಾಡಾ ಕಾಯ್ದೆ ಎಂದು ಹೊರಗಡೆ ಬಿಡ್ಬೇಕಾಗದ ಕಣ್ಲ. ಗೊತ್ತಾ ನಿನ್ಗೆ? ಒಟ್ಟ ಕತ್ಕೊಂಡು ಬೈತಾದ ನನಗೆ. ಮುಂದಕ್ಕೆ ಹೋದ ಹೇಳಲೆ. ನನ್ನ ಸಹೋದರ ಅರ್ಜುನನ್ನು ಅಮಾನುಷವಾಗಿ ಕೊಲೆ ಮಾಡಿದ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳಿಗೆ ಶಿಕ್ಷೆಯಾಗಬೇಕು. ಬಂತು ನೋಡು ಇಲ್ಲಿ, ಅವನಿಗೆ ಬೇಕಾಗಿರೋ ಯಾರು ಗೊತ್ತಾ? ನಮ್ಮ ಶಂಕರ್ ಬಿದಿರಿ ಸಾಹೇಬ್ರು. ಅವರು ಅದೇನಾ? ಅವರೇ ಅವರೇ ತಾನೇ ಇವನ್ನ ಎಲ್ಲಾನು ಮೊಂಡ ಮಾಡಿ ಒಂದು ನಿಂಕ್ರೆ ಮಾಡಿ ನಿಲ್ಸಿದವರು. ಕಮ್ಮಿ ಆಗ್ಬಿಟ್ಟಿದೆ ಕಣವನು. 300 ಜನ ಇದ್ದವ್ರನ್ನ 3 ಜನಕ್ಕೆ ತಂದು ನಿಲ್ಸಿದವರು ನಮ್ಮ ಬಿದಿರೆಯವರು ಕಲ. ಅವರು ಒಳ್ಳೆ ಕೆಲಸ. ಆದ್ರೆ ನಮ್ಮ ಸರ್ಕಾರದವ್ರು ಗೊತ್ತಾಗೋಯ್ತು, ಬಿದಿರೆಯವ್ರನ್ನ ಇವನು ಮಡಗಲ್ಲ ಅಂದ್ಬಿಟ್ಟು ನಮ್ಮ ಸರ್ಕಾರದವ್ರು ಬೇರೆ ಕಡೆ ಸೇರಿಸ್ಬಿಟ್ರು. ಅದಕ್ಕೆ ನಮ್ಮ ಬಿದಿರೆಯವ್ರ ಮೇಲೆ ಬಹಳ ಕಣ್ಣು ಆಗ್ಬಿಟ್ಟೆ ಇದನ್ಗೆ. ಆದ್ರೆ ನಾ ಇನ್ನೊಂದು ತಿಳ್ಕೊಬಿಡು ಗುಂಡಣ. ಅವನಿ 50 ವರ್ಷಿದ್ರು ಬೋಳೆ ಮಗ, ಬಂದು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರ್ಬೇಕು ಹೊರತು ಅವ್ನು ಕಟ್ಕೊಂಡ್ರೆ ಅವ್ರೆಲ್ಲರೂ ಚೆಡ್ಪಡೆಲ್ಲ ಉದುರೋಯ್ತವ ಅದು ಗೊತ್ತಿಲ್ಲ ನಿನ್ಗೆ. ಮುಂದಕ್ಕೆ ಕರ್ನಾಟಕ ರಾಜ್ಯದ ಕೆಲವು ಭಾಗದಲ್ಲಿ ತಮಿಳರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಹತ್ತಿಕ್ಕುವುದರೊಟ್ಟಿಗೆ ರಾಜ್ಯದ ದ್ವಿತೀಯ ಭಾಷೆಯನ್ನಾಗಿ ತಮಿಳನ್ನು ಅಳವಡಿಸಿಕೊಳ್ಳುವುದು. ಮತ್ತೆ ನಮ್ಮ ಕರ್ನಾಟಕದವ್ರು ಹುಟ್ಟವನ್ನಲ್ಲ, ಅದಕ್ಕ ನಮ್ಮ ಕರ್ನಾಟಕದಲ್ಲಿ 2 ಭಾಷೆ ಮಡಗ್ಬೇಕು ಹೇಳ್ಬೇಕಂತೆ. ನನ್ನ ಎದುರ್ಗ ಬಂದೇನಾರು ಅವ್ ಹೇಳ್ಬಿಟ್ರೆ ಅವ್ ಉಳ್ದಲ್ಲ, ಅವನು 2 ಭಾಷೆ ಮಾಡಕ್ಕೇನ್ಲ ಚಿಕ್ಕಪ್ಪನ ಮಗನಲ್ಲ ಅವ. ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಕನ್ನಡ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಹೇಳಿಲ್ವೆ, ಕನ್ನಡಕ್ಕಾಗಿ ಇರು, ಕನ್ನಡಕ್ಕಾಗಿ ಜಯಿಸು, ಕನ್ನಡಕ್ಕಾಗಿ ಪ್ರಾಣ ಬಿಡು, ಎಲ್ಲಾದ್ರೂ ಇರು, ಕನ್ನಡವನಾಗಿರು, ಕನ್ನಡದವನಾಗಿರು ಅಂತ ಹೇಳಿರೋದು ಕಲ. ಬೇರೆಯವನಿಗೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರದು. ಕೊಟ್ಟದಕ್ಕೆ ನಾವು ಇವತ್ತು ಕೆಟ್ಟು ಕಲ. ಕೊಟ್ಟೆ ಅರ್ಧ ಬೆಂಗಳೂರೊಳಗ ಯಾರು ಕರ್ನಾಟಕದವರು ಯಾರು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಬಾಬಾ. ಬರೀ ತಮಿಳ್ನವರೇ ಇರೋದು. ಬುಡ್ಲ ಏನಾಗಲಿ, ಒಂದು ಪಾಠ ಅಣ್ಣವ್ರನ್ನ ಎತ್ಕೊಂಡೋಗಿ ತೋರಿಸಿದ್ದಾರೆ ಅವರು. ಈಗ ಯಾವ ರೀತಿ ಬೇಲಿನ ಕಿತ್ತೆ ಎಸಿಬೇಕು ಅಂತ ನಮಗೆ ಗೊತ್ತಾಗ್ಬಿಟ್ಟದಕ್ಕಲ್ಲ. ಅದೇನು ಅದೇನು ಕಾಫಿ ತೋಟದ ಅದೇನೋ ಹೇಳೋನಲ್ಲ. ಇನ್ನೊಂದು, ನನ್ನ ಕ್ಷಮಾದಾನದ ಬೇಡಿಕೆಯನ್ನು ನಾನು ಸೂಚಿಸುವ ಸ್ಥಳದಲ್ಲೇ ಮಾಡಬೇಕು ಅಂದ್ಬಿಟ್ಟು ಅವ ಏನಂದನ ಗೊತ್ತಣ್ಣ? ಈ ಊಟಿಯಲ್ಲಿ ಇರ್ತಕ್ಕಂತ ಕಾಫಿ ತೋಟದ ಬೆಳೆಗಾರರು ಅಲ್ಲಿ ಕೂಲಿಗಾರರಿಗೆ ಸಂಬಳವನ್ನು ಜಾಸ್ತಿ ಕೊಡಬೇಕು. ಓಹೋ, ಇವರೆಲ್ಲ ಅವ್ರ ಚಿಕ್ಕಪ್ಪನ ಮಕ್ಕಳೇನಾ? ಅಲ್ಲ ಕಣ್ಣ, ಸಂಬಳ ಯಾಕೆ ಅವ್ರು ಜಾಸ್ತಿ ಕೇಳ್ತಾ ಇದನು? ಸಂಬಳ ಯಾತಕ್ಕೆ ಅಂದ್ರೆ ಮಗನೇ, ನಾಳೆ ದಿನ ಅಲ್ಲೇ ತನ್ನ ಓಡಾಡ್ಬೇಕು ಅವನು. ಊಟಿ ಗೀಟಿ ಆ ಕಡೆ ಈ ಕಡೆ ನಮ್ ದಿಂಬ ಕಾಡೆಲ್ಲ ಅತ್ತಗೆ ತನ್ನ ಇರೋದು. ನಾಳೆ ದಿನ ಎರವಟ್ ಆಗ್ಬಿಟ್ರೆ ಬಹಳ ಕಷ್ಟ ಆಗೋಯ್ತು. ಜನಗಳ ಬಲ ಇದ್ರೆ ಏನ್ ಬೇಕಾದ್ರು ಮಾಡ್ಬೋದು. ಅಕ್ಕಿ ತಂದು ಕೊಡ್ತಾರೆ, ರಾಗಿ ತಂದು ಕೊಡಿದ್ರೆ, ಊಟಕ್ಕೆ ಅನ್ನ ತಂದು ಕೊಡ್ತಾರೆ. ಜನಗಳನ್ನ ಯಾಕೆ ನಾವು ದ್ರೋಹ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇದೊಂದು ಪಾಯಿಂಟ್ ಹಾಕೋನಕ್ಕಲ್ಲ. 150 ರೂಪಾಯಿ ಅವ್ನು ಜಾಸ್ತಿ ಮಾಡಿದ್ರೆ ಇಷ್ಟ, 250 ರೂಪಾಯಿ ಜಾಸ್ತಿ ಮಾಡಿದ್ರೆ ಎಷ್ಟ? ಊಟಿ ನಮಗ್ ಸೇರಿದ್ದಲ್ಲ, ಸೇರಿರೋದು ಅವ್ರಿಗೆ ತಾನೆ. ಅಂದ್ರೆ ನಮಗ್ ಬೇಕಾಗಿರೋದ್ ಏನ್ ಗೊತ್ತೇ? ಅಣ್ಣ ಅವ್ರು ಈಚೆಗೆ ಬರಬೇಕು ಅಷ್ಟೇ. ಹೌದು, ಅಣ್ಣ ಅವ್ರು ಈಚೆಗೆ ಬಂದ ಮೇಲೆ ಮುಂದಿನ ಕಥೆ ಏನಾಗುತ್ತೆ ಅಂತ ನಮಗ್ ಗೊತ್ತಾಗುತ್ತಲ್ಲ. ಅದಕ್ಕೆ ನಮ್ಮ ಅಣ್ಣವ್ರು ಏನಂತ ಹೇಳಿದಾರೆ ಗೊತ್ತಿಲ್ಲ. ಏನ್ ಹೇಳಿದ್ರು? ಈ ನಾಡಿರುವುದೇ ನಮಗಾಗಿ,
ನಾವೆಲ್ಲರೂ ಒಂದಾಗೆ ಬಾಳ್ಬೇಕು ಅಂತ ಹೇಳಿರೋದು. ಅಂತ ಜೀವನ ನಾವು ಬರ್ತು ಬಿಟ್ಟು ಇರಕ್ ಕಾಯ್ತದೆ ಕೇಳ ಅಣ್ಣವ್ರ ಪದನ. ನಮ್ಮ ಅಣ್ಣವ್ರು ಹೇಳದಂತೆ ನಮ್ಮ ನಾಡಿನಲ್ಲಿ ಹೇಗೇಗಿದೆ ಆಗಾಗೆ ವರ್ಣಿಸ್ಬಿಟ್ಟಿದ್ದಾರೆ ಕಲ, ಅದಕ್ಕೆ ಅವ್ರನ್ನ ನೋಡ್ಬೇಕು ಅವ್ರನ್ನ ನೋಡ್ಬೇಕು ಅಂತ ಜನ ಇಷ್ಟೊಂದು ಕಾತರ ಪಡ್ತಾ ಇರೋದು ಅದಕ್ಕೆ ಕಲ ಗುಂಡಣ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ ನಿನಗೆ? ನೆನ್ನೆ ಪೇಪರ್ ಅಲ್ಲಿ ಕೇಳವ್ರೆ ಜನಗಳಿಗೆಲ್ಲ ಹಿಂದೆ 10 ವರ್ಷದಲ್ಲಿ ಯಾವ್ದೋ ಗಲಾಟೆ ಆಯ್ತಂತಲ್ಲಪ್ಪ ತಮಿಳ್ನಾಡು ಕಾವೇರಿ ಗಲಾಟೆ, ಆ ಬೊಡೇಕಳಿಗೆಲ್ಲ ನಾವು ಈಗ ಪರಿಹಾರ ಕೊಡ್ಬೇಕಂತೆ ಆಗ್ಲಿ ಅಂತ ರಾಜ್ಕುಮಾರ್ ರೀಚಿಗೆ ಬಿಡೋದು ನೋಡ್ಕೊ. ಅವ್ರ ಪರಿಹಾರ ಕಟ್ಕೊಂಡು ಇವನಿಗೆ ಆತಿಕೆ ಅಂತ ಅದಕ್ಕೇನ್ ಮಾಡೋರೆ ಗೊತ್ತಾ ಕೊಂಗ್ರು, ನಮ್ಮ ಮಕ್ಕಳು ರೇಪ್ ಮಾಡ್ಬಿಟ್ಟವ್ರೆ, ನಮ್ಗೆ 50 ಕೋಟಿ ನಷ್ಟ ಆಗಿದೆ, ನಮ್ಗೆ 25 ಲಕ್ಷ ನಷ್ಟ ಆಗಿದೆ, ನಮ್ಗೆ ಇಷ್ಟು ಕುರಿಮರಿಗಳು ಸತ್ತೋಗ್ಬಿಟ್ಟವೆ, ನಮ್ಮ ಹೆಣ್ಮಕ್ಳೆಲ್ಲ ಹಿಂಗೆ ಎತ್ಕೊಂಡ್ಬಿಟ್ಟವ್ರೆ ಅಂತ ಇಲ್ಲದೆ ಸಲ್ಲದ ಅಜ್ಜಿಗಳನ್ನೆಲ್ಲ ಹಾಕೊಂಡು ದುಡ್ಡುಗಳು ವಸೂಲು ಮಾಡ್ತಾ ಕೂತಾರಕ್ಕಲ್ಲ ಸಾಕು. ನೋಡ್ಲಾ ನಮ್ಮ ಅಣ್ಣ ಅವ್ರನ್ನ ಎತ್ಕೋಗ್ಬಿಟ್ಟು ಅಂತ ಕೆಲಸಗಳಿಗೆ ಉಪಯೋಗಿಸ್ಕೋತಾ ಇದಾರ ಕ್ವಾಂಗ ನನ್ನ ಮಕ್ಕಳು ಉಪಯೋಗಿಸ್ಕೋತಾರ. ನಮ್ಮ ಅಣ್ಣ ಅವರು ಒಬ್ರಲ್ಲಿ ಸಿಕ್ಕಾಕೊಂಡ್ರೆ ಹೊತ್ತಿಗೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ಹೇಳ್ದಂಗೆ ಕೇಳ್ಬೇಕಾಗದಕ್ಕಲ್ಲ, ಇನ್ನು ಯಾವನೇ ಮಂತ್ರಿ ಸಿಗಾಕೊಂಡಿದ್ರು ನಾವು ಇಷ್ಟೊಂದು ಕಷ್ಟಪಡ್ತಿರ್ಲಿಲ್ಲ ಕಣ್ಣ. ತಮಿಳ್ನಾಡಿನ ಮತ್ತು ನಮ್ಮ ಕರ್ನಾಟಕದ ಬಾಂಧವ್ಯ ಬಹಳ ತಿಂದಿದ್ದು ಚೆನ್ನಾಗಿತ್ತು ಅಂತ ನಾವು ತಿಳ್ಕೊಂಡಿದ್ವು. ಆದ್ರೆ ಒಳಗಡೆ ಇಸ್ಮುಲಿ ಬಿತ್ತ ಮಡಗಿದ್ದಾರೆ ಭೋಳೆ ಮಕ್ಕಳು ಅಂತ ನಮ್ಗೆ ಈಗಲೇ ಕಳ ಗೊತ್ತಾದ್ದು. ನಮ್ಮ ರಾಜ್ಕುಮಾರ್ ಅವ್ರನ್ನ ಎತ್ಕೊಂಡು ಹೋಗ್ಬೇಕು ಅಂತ 9 ವರ್ಷದಿಂದ ಸಂಚು ಮಾಡಿದ್ರಂತಕ್ಕಲ್ಲ, ನಿನ್ನೆ ಸಂಜಾವಣಿ ಪೇಪರ್ ಬಂದದೆ ಸಂಜಾವಣಿ ಪೇಪರ್ ಗಲಾಟೆ ಆಯ್ತಲ್ಲ ಆಗ್ಲೇ ತಮಿಳ್ನಾಡು ಗಲಾಟೆ, ಆಗ್ಲೇ ವೀರಪ್ಪನ್ನು ಅಪಾರವಾಗಿ ಕೆಂಡ ಕಾರ್ತಾ ಇದ್ದಂತಕ್ಕಲ್ಲ. ನಮ್ಮ ತಮಿಳ್ನಾಡವ್ರಿಗಿಂತ ಮೋಸ ಮಾಡಿದ್ದಾರೆ ಕರ್ನಾಟಕ ಜನ, ಇವನ್ನ ಎತ್ಕೊಂಡು ಹೋಗಿ ಸರಿಯಾಗಿರೋ ವ್ಯಕ್ತಿನ ಆರಿಸಿ ನಾನು ಇವ್ರಿಗೆಲ್ಲ ಸೇರಿ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದಂತಕ್ಕಲ್ಲ. ಆ ಗ್ರಾಚಾರ ನೋಡು, ಹೋದ ಅಮಾವಾಸ್ಯ ದಿವಸ ನಮ್ಮ ಗಾಜನೂರಿನಲ್ಲಿ ರಾಜ್ಕುಮಾರ್ ಅವರು ಹೊಸಮನೆ ಗೃಹ ಪ್ರವೇಶಕ್ಕೆ ಹೋಗಿದಾಗ ಆ ಗ್ರಾಚಾರ ಬಂದು ನಮ್ಮ ಅಣ್ಣವ್ರಿಗೆ ಒಕ್ಕರಿಸ್ಕೊಂಡು ಈಗ ಪಾಪ ಅವ್ರಿಗೆ ಮಂಡಿ ನೋವು ಬೇರೆ ಕಲ, ಆ ಬೊಡ್ಡಿಯದ ಏನು ಮಾಡಿದಾನೋ. ಆಮೇಲೆ ಮೊನ್ನೆ ಪೇಪರ್ ಬಂದಿತ್ತು ಕಲ, ಏನು ನಮ್ಮ ಅಣ್ಣವ್ರನ್ನ ಕರ್ಕೊಂಬಂದು ದೊಡ್ಡಪುರದಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡು ಕರ್ಕೊ ಹೋಗಿದಾನಂತೆ. ಯಾರು ಗೊತ್ತಾದೆ ಅವನವನು? ನೆಕ್ಕ ಗೋಪಾಲು ಅವನೇ ಕಲಾವ್. ವೀರಪ್ಪನ್ ಮೀಸ ಅವನ ಮೀಸ ಎರಡು ಒಂದೇ ತರಕದ ಗೊತ್ತಾ? ಅಂದ್ರೆ ಇಬ್ರು ಒಟ್ಟಿಗೆ ನೀರ್ ಹಾಕಿ ಬೆಳೆಸಿದ್ರು ಅಂತ ಕಾಣಿಸುತ್ತೆ. ಎಲ್ಲ ಅವನ ಎಂತ ಇಕ್ ಮತ್ತು ಗೊತ್ತೇನಿಲ್ಲ ಒಂದು. ಯಾವತ್ತು ತಾನು ವೀರಪ್ಪನ್ ನೋಡ್ಬೇಕಾದ್ರೂ ತನ್ನ ಕಡೆ ಅವ್ರೇ ಶಿವ ಸುಬ್ರಹ್ಮಣ್ಯಮು, ಅದ್ ಯಾವನ ಇನ್ನೊಬ್ಬ ಮಣಿ ಅವನು ಇವನು ಕರ್ಕೋದನೆ ಹೊರತು ನಮ್ ಕರ್ನಾಟಕದ ಪ್ರಜಾವಾಣಿ ಅವ್ರನ್ನೋ ಅಥವಾ ಮೈಸೂರು ಮಿತ್ರದವ್ರನ್ನೋ ಒಬ್ಬರನ್ನಾರ ಒಂದ್ಸಲ ಕರ್ಕೋಗಿದಾನಲ್ಲ. ಕರ್ಕೋದ್ರೆ ಗೊತ್ತಾಯ್ತಲ್ಲ ನಾನೇ ಕಳ್ಳ ಅಂತ ಗೊತ್ತಾಯ್ತಲ್ಲ. ಆ ದುಡ್ಡು 50 ಕೋಟಿ ಕೇಳಿದನಲ್ಲ ಅದು ಅವನಿಗೆಲ್ಲ ಕಲ, ಇವನ ಹೆಸರಲ್ಲಿ ಬ್ಯಾಂಕ್ಲಿ ಪಿಕ್ಸ್ ಹೆಡ್ ಮಾಡೋಕ್ಕಲ್ಲ. ಅದು ಇನ್ನೇನು ವೀರಪ್ಪನ್ ಬಂದು ಬ್ಯಾಂಕ್ಗೆ ಹೋಗೋಕ್ಕಾಯ್ತದನ್ಲ, ಎಲ್ಲ ನಡೀತಾ ಇರೋದು ನೆಕ್ಕ ಗೋಪಾಲಿಂದೇ ಕಲವು. ಹಾ ಅವನ ಆಡ್ದಂಗಿ ಮಾಡಿಸ್ತಾವನ ಅಷ್ಟೇ, ಅವನು ದೊಡ್ಡ ಕಳ್ಳ ಆಗಲ್ಲಪ್ಪ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಿಲ್ಲ ನಿಮ್ಗೆ, ಕ್ಯಾಸೆಟ್ಗಳು ಏನು ಕಾಡಿನಿಂದ ಬರ್ತದೆ ಅಂತ ತಿಳ್ಕೊಂಡಿದೆ ಅಲ್ಲ, ಓಡಿಯಕ್ಕೆ ಎಲ್ಲ ಕೂತ್ಕೊಂಡು ಇಲ್ಲೇ ಸ್ಟುಡಿಯೋದಲ್ಲಿ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಅಲ್ಲಿಂದ ಬಂದು ವೀರಪ್ಪನ್ನೇ ಕೊಟ್ಟು ಕಳಿಸೋಣ ಅನ್ಬಿಟ್ಟು ಜನಗಳಿಗೆ ಹಾಕಿ ಕೇಳಿಸೋದು ಕಲವು. ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಬಿಡು. ಇನ್ನೇನು ಅಣ್ಣವ್ರ ತರನೇ ಮಾತಾಡಿಲ್ವಾ? ಅಣ್ಣವ್ರದ್ದು ಸರಿ ಕಲ, ಅಣ್ಣವ್ರದ್ದು ಬಂದಿರೋದು ಅದು ರೇಡಿಯೋ ಒಂಥರ ಅದ, ಬೇರೆದಲ್ಲಿ ಇಲ್ಲೇ ಮಾಡಿರೋದಕ್ಕೆಲ್ಲ ಬೇಡಿಕೆಗಳು. ಆದ್ರೆ ನಮ್ಮ ಅಣ್ಣವ್ರು ಒಂದ್ ಮಾತು ಕೇಳ್ಕೊಂಡು ಸುಮ್ನೆ ಆಗ್ಬೇಕಾಗಿದೆ, ಹೋದ ಕ್ಯಾಸೆಟ್ ಅಲ್ಲಿ ಕಳಿಸಿದ್ರಲ್ಲ ಅದೊಂದು ಮಾತು ನಮ್ಮೆಲ್ಲರನ್ನು ಸಮಾಧಾನ ಮಾಡ್ಬಿಟ್ಟದಕ್ಕೆಲ್ಲ. ಹೆಂಗ್ ಮಾತಾಡೋರ ಗೊತ್ತಲ್ಲ, ಹೆಂಗ್ ಮಾತಾಡಿದ್ರು? ನನ್ನ ಅಭಿಮಾನಿ ದೇವರುಗಳೇ, ನಾನು ಆರೋಗ್ಯವಾಗಿದ್ದೇನೆ, ಅನಿರೀಕ್ಷಿತ ಘಟನೆಯಿಂದ ಮನಸ್ಸಿಗೆ ಆಘಾತವಾಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ನನ್ನ ಅಭಿಮಾನಿಗಳಿಗೂ ಒಳ್ಳೇದಾಗಲಿ, ನನ್ನನ್ನು ಕರ್ಕೊಂಡು ಬಂದಿರೋರಿಗೂ ಒಳ್ಳೇದಾಗಲಿ, ಭಗವಂತ ಅನುಗ್ರಹ ಸಂಪೂರ್ಣವಾಗಿ ನನಗೆ ನಿಮಗೆ ಎಲ್ಲರಿಗೂ ಕರುಣಿಸಲಿ. ಒಂದನೇ ಕ್ಯಾಸೆಟ್ ಬಂತು ಕಲ, ನಮ್ಮ ಪಾರ್ವತಮ್ಮನವರು ಎಲ್ಲರಿಗೂ ವಿಚಾರನೆ ಪ್ರಚಾರ ಮಾಡಿದ್ರು. ಈಗ ಅಣ್ಣವ್ರ ಕ್ಯಾಸೆಟ್ ಬಂದಿದೆ, ನೀವ್ಯಾರು ಗಲಾಟೆ ಮಾಡ್ಕೋಬೇಡಿ, ಶಾಂತಿನೇ ದೊಡ್ಡದು, ಶಾಂತಿಯಿಂದನೇ ದೇವ್ರ ಪೂಜೆಯಿಂದನೇ ನಮ್ಮ ಅಣ್ಣವ್ರನ್ನ ಬೇಗ ನಾವು ಕರ್ಕೊ ಬರಬೇಕು ಅಂತ ಎಲ್ಲ ಕಡೆ ಪ್ರಚಾರ ಮಾಡಿದ್ರು ಕಲ. ಆ ಮಾತಿಗೆ ನಮ್ಮ ಜನ ಎಲ್ಲ ತಲೆಬಾಗಿ ನೋಡ್ಲಾ ನಮ್ಮ ಜನ ಎಷ್ಟು ಒಳ್ಳೆಯವರು ಅಂತ. ಯಾಗ ಮಾಡಿದ್ರು ಕಲ, ಯಜ್ಞ ಮಾಡಿದ್ರು ಕಲ, ದೊಡ್ಡ ದೊಡ್ಡ ಸಿನಿಮಾ ಆಕ್ಟರ್ಗಳೆಲ್ಲ ಉರುಳು ಸೇವೆ ಮಾಡಿದ್ರು ಕಲ. ನಮ್ಮ ಅಂಬರೀಷು ವಿಷ್ಣುವರ್ಧನು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ನೋಡು, ಅವನು ಕಲ ಅಪ್ಪನ ಹುಟ್ಟದ ಮಗ ರಜನಿಕಾಂತ್. ಅವನೇನಂತ ಗೊತ್ತಾ, ನಾವು 3 ಜನ ಬೇಕಾದ್ರೆ ಕಾಡಿಗೆ ಹೋಗಿದ್ದು ಬರೋಣಂತ ಪ್ರಚಾರದ ಕೊಟ್ಟರು ಕಲ. ಹೆಂಗಿದ್ದಲ್ಲ ಮಾತು, ಅದಕ್ಕೆ ಜನ ಎಲ್ಲ ಮಣಿದು ಏನು ಮಾಡಿದ್ರು, ನಾವು ಕಾಡಿಗೆ ಹೋಗಕ್ಕೆ ನಾವು ಸಿದ್ಧ ಅಂತ 3-4 ಜನ ಮೈಸೂರಿಗೂ ಬಂದ್ಬಿಟ್ಟಿದ್ರು ಕಲ. ಅಂದರೆ ನಮ್ಮ ಕರ್ನಾಟಕ ಶಾಂತಿ ಸೌಹಾರ್ದತೆಯ ದೇಶಕಲ, ದೇಶದಲ್ಲೇ ಪ್ರತಿಷ್ಠವಾಗಿರ್ತಕ್ಕಂಥ ನಮ್ಮ ರಾಜ್ಯಕಲ ಇದು. ಯಾವ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಪೂಜೆ ಯಾಗ ಯಜ್ಞ ಕೊಂಡ ನಮ್ಮ SM ಕೃಷ್ಣ ಅವರು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ವಿಶೇಷ ಪೂಜೆ ಮಾಡಿಸಿದ್ರು ಕಲ. ಅದಕ್ಕೆ ನಮ್ಮ ಅಣ್ಣವ್ರು ಈಚೆಗೆ ಬರಲಿ, ನಮ್ಮ ಕರ್ನಾಟಕದ ದೇವರು ಈಚೆಗೆ ಬರಲಿ ಅಂತ ಕಲ. ಆದರೆ 2nd ಕ್ಯಾಸೆಟ್ ಏನಂತ ಬಂತು ಗೊತ್ತಲ್ಲ, ಏನಂತ ಬಂತು? ಅದೊಂದು ಮಾತು ಜನಗಳಿಗೆಲ್ಲ ಮನಸ್ಸಿಗೆ ಭಾಳ ಸಂತಸವನ್ನು ತರುತ್ತು ಕಲ. ನಮಸ್ಕಾರ, ನಾನಿಷ್ಟೇ ನಿಮಗೆ ಹೇಳೋದು, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಮುಖ್ಯಮಂತ್ರಿ SM ಕೃಷ್ಣ ಅವರ ಮಾತುಗಳನ್ನು ಕೇಳಿದೆ, ನನ್ನ ಬಗ್ಗೆ ತುಂಬ ಅಭಿಮಾನದಿಂದ ಮಾತನಾಡಿದ್ದಾರೆ. ಈ ನಿಮ್ಮ ರಾಜ್ಕುಮಾರ ಕನ್ನಡದ ಆಸ್ತಿ ಅಂತ ಮಾತನಾಡಿದ್ದಾರೆ.
ನಾನಿರೋದೇ ಕಾಡಿನಲ್ಲಿ ಹೆಚ್ಚು ಸಮಾಚಾರ ತಿಳಿಸೋದಕ್ಕೆ ಅಶಕ್ತನಾಗಿದ್ದೇನೆ. ಗೋಪಾಲರವರು ನನ್ನನ್ನು ಸಂಧಿಸಿ ನನ್ನ ಮನೆ ಮಂದಿ ಪತ್ನಿ ಅಭಿಮಾನ ದೇವರುಗಳಿಗೆಲ್ಲ ಆರೋಗ್ಯದ ಬಗ್ಗೆ ನನ್ನ ವಿಚಾರಗಳನ್ನೆಲ್ಲ ಪ್ರಚಾರ ಮಾಡಿ ತಿಳಿಸಿದ್ದಾರೆ. ನಾನು ಚೆನ್ನಾಗಿದ್ದೀನಿ. ನಾನು ಕಾಡಲಿರೋದ್ರಿಂದ ನಿಮ್ಮ ಜೊತೆ ಹೆಚ್ಚಿಗೆ ಮಾತನಾಡೋದಕ್ಕೆ ನನಗೆ ಇಷ್ಟವಿಲ್ಲ. ಆದರೆ ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ಪೊಲೀಸ್ನವ್ರು ಮಾತ್ರ ಕಾಡು ಕಳಿಸಬೇಡಿ. ನೀವು ಕಾಡು ಕಳಿಸಿದ್ರೆ ನಿಮ್ಮ ರಾಜಕುಮಾರನಿಗೆ ತೊಂದರೆ ಕೊಟ್ಟಂತೆ ಅಂತ ನಮ್ಮ ಅಣ್ಣವರು ದುಃಖದಿಂದ ಹೇಳ್ಕೊಂಬಿಟ್ಟವರ ಕಲಾ ಗುಂಡಣ್ಣ. ಈ ಮಾತನ್ನ ಕೇಳ್ತಿದ್ರೆ ಆ ವೀರಪ್ಪನ್ನ ಗುಂಡಣ್ಣ ಇಲ್ಲಿ ಏನೇ ನಿಕ್ಕ ಮಾತು ನಡೀತಾ ಇದೆ ಗೊತ್ತಿಲ್ಲ ನಿನಗೆ. ಯಾವಳ ವಜ್ರಲಕ್ಷ್ಮಿ ಅಂತಿದ್ದಾಳೆ. ಬುತ್ತು ಲಕ್ಷ್ಮಿ ವಜ್ರಲಕ್ಷ್ಮಿ ಆ ವೀರಪ್ಪ ನಡೆಸಿ ಆ ಬುಡ್ಡಿಗೆ ಓಟ್ಲಾ ಕೊಡಕ. ಅದ್ಯಾವನ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ ಅವನವನು ಅಶೋಕ್ ಕುಮಾರ್ 7,000 ರೂಪಾಯಿ ಕೊಟ್ಟಿದ್ದಾನಂತ. ಅವಳಿಗೂ ಅವನಿಗೂ ಏನಿಲ್ಲ ಸಂಬಂಧ? ಏನೋ ಇರಬೇಕು. ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ ನಿನಗೆ? ಈ ಚೆನ್ನೈ ಅದೇ ಮದ್ರಾಸು ಅಲ್ಲಿ ಹೈಕೋರ್ಟ್ನಲ್ಲಿ ವೀರಪ್ಪನ ಅಣ್ಣ ಯಾವನಪ್ಪ ಅವನು ಕೂಸೆ ಮಾದಯ್ಯ ಅವನ ಮಗ ಕೊಳಂದೈ ಸ್ವಾಮಿ ಅನ್ನೋನು ಲಾಯರ್ ಆಗಿದ್ದಾನಂತ. ಆಮೇಲೆ ವೀರಪ್ಪನ ಮಗಳಿಗೆ ತಮಿಳ್ನಾಡು ಗೌರ್ಮೆಂಟ್ ಸ್ಕೂಲು ಪುಸ್ತಕ ಬಟ್ಟೆ ಪ್ರತಿಯೊಂದು ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡಿದೆ ಎಲ್ಲ. ಇದೆಲ್ಲ ಸಪೋರ್ಟು ತಮಿಳ್ನಾಡ್ಲೇ ನಡೀತಿರ್ಬೇಕಾದ್ರೆ ಕಣ್ಣ ಒಂದ್ ಮಾತ, ಕನ್ನಡದ ಕಣ್ಮಣಿಗಳು ರಕ್ತ ಬೇಕಾದ್ರೂ ಕೊಟ್ಟೆವು, ಕಾವೇರಿ ನೀರನ್ನು ಮಾತ್ರ ಕೊಡೆವು ಅಂತ ಹೇಳಿದ್ದಾರೆ. ಈ ಮಾತನ್ನ ನಾವೆಲ್ಲ ಜಯಿಸಬೇಕು. ಈಗಲೇ ನಾವು ವರ್ಣನಾಳ ತೋರಿಸ್ಬಿಟ್ಟು ಮೈಸೂರು ತಾಲೂಕಲ್ಲಿ ವರ್ಣನಾಳ ಕಾವಲ್ಗೆ ನೀರು ಬಿಡವ, ಮಂಡ್ಯ ವಿಶ್ವೇಶ್ವರನೇ ನಾಲಿಗೆ ನೀರು ಬಿಡವ, ಕಟ್ಟಲೆ ನೀರಿಲ್ವಲ್ಲ ಅಂತ ನಮಗೆ ಜರ ಬಂದು ಕೂತದ. ಇವನು ಕೊಬ್ಬ ನೋಡ್ಲ ತಮಿಳ್ನಾಡಿನವ್ರ ಕೊಬ್ಬ ನೀರು ಬಿಟ್ಬಿಡ್ಬೇಕಂತ ರಾಜಣ್ಣವ್ರ ಹತ್ತಿನ ಬಿಟ್ಟಾರಂತ ಎಲ್ಲ. ನೀರು ಎಲ್ಲಿಂದ ಬಿಡೋದು? ಮೇಲಿಂದ ಉಯಿಸಕಾಯ್ತಲ್ಲ. ಅಪ್ಪನ್ನ ಹೋಗಿ ದೇವೇಂದ್ರನಿಗೆ ಹೇಳುವಲ್ಲ ಮಳ ವಹಿಸ್ಲಿ ಅಣ್ಣ. ನೀರ ಬಿಡ್ಬಿಡ್ರೆ ಮಂಡ್ಯದಳ್ಳಿಯವರು ತಿರುಪತಿಗೆ ಹೋಗೋದಣ್ಣ. ಗುಂಡಣ್ಣ ಬಾವಾ, ನಮ್ ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು ವೀಕ್ನೆಸ್ ಕಲ. ಯಾವ್ದೋ ನಮ್ ಮನೇಲಿ 10 ಜನ ಇದ್ರು 10 ಜನ ಒಗ್ಗಟ್ಟಾಗಿರಲ್ಲ ಕಲ. ಆದ್ರೆ ಇನ್ನೊಂದ್ ತಿಳ್ಕೊಬಿಡು, ನಮ್ ಜನ ಹೇಳಲ್ಲ ಹತ್ರ ಏನು ಮಾಡ್ಗಲ್ಲ ಕಲ. ಹತ್ತಿಳ್ಕೊಬಿಡು, ನಮ್ದು ಏನ್ ವೀಕ್ನೆಸ್ ಅನ್ನೋದು ಹೇಳ್ಬಿಡ್ತೀನಿ ಕೇಳಿಲಿ. ಒಂದ್ ಮನೇಲಿ 5 ಜನ ಇದ್ರೆ ಒಬ್ರು ಸರಿ ಇರಲ್ಲ ಕಲ. ಹೆಂಗೆ ಅಂದ್ರೆ, ಯಾವನ ಒಬ್ಬ ಬತ್ತಿದ್ದಂತೆ ನೋಡ್ಕೊ, ಒಂದು ಉದಾಹರಣೆ ಹೇಳ್ತೀನಿ. ಅವ್ನು ಎಲ್ಲೋ ಹೋಗ್ಬೇಕಾಗಿತ್ತು. ಸ್ವಾಮಿ ದಾರಿ ಎಲ್ಗ ಹೋಗುತ್ತೆ ಅಂತ ಕೇಳ್ದ. ಅಲ್ಲೊಬ್ಬ ಗದ್ದೆನ ಚೆನ್ನಾಗಿ ಬೆಳ್ಕೊಂಡವನು ಗದ್ದೆ ನೋಡ್ ಕೂತಿದ್ದ. ಅವನಿಗೆ ಗದ್ದೆ ಮೇಲೆ ಒಂದು ಚಿಂತೆ ಕಲ. ಅವನಿಗೆ ಯಾವಾಗಲೂ ಜೋಳ ಬೆಳಿಬೇಕು, ಭತ್ತ ಬೆಳಿಬೇಕು, ರಾಗಿ ಬೆಳಿಬೇಕು, ಹತ್ತಿ ಬೆಳಿಬೇಕು, ಬರೀ ಹೊಲದ ಮೇಲೆ ಚಿಂತೆ ಅವನಿಗೆ. ಇವನು ದಾರಿ ಕೇಳಿದ್ರೆ ಅವನೇನಂತ ಗೊತ್ತಾ? ಇದಾ ಸ್ವಾಮಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಬೇಲಿ, ಇದೆಲ್ಲ ನಂದೇಕ ಸ್ವಾಮಿ ಹೊಲ ಅಂದ. ಅಯ್ಯ ಮುಂಡ ಮಗ, ನನ್ನ ದಾರಿ ಕೇಳಿದ್ರೆ ಹೊಲ ಹೇಳ್ತಾನಲ್ಲ ಇವನು. ಸ್ವಾಮಿ ಈ ದಾರಿ ಎಲ್ಲಿ ಹೋಗುತ್ತೆ ಅಂತ ಕೇಳಿದ ಪುನಃ. ಓಹೋ, ಇಲ್ಲಿಗೆ ಹಾಕಿರೋ ಬೆಳೆನ ಒಳ್ಳೆ ಹೈಬ್ರಿಡ್ ಜೋಳ ಹಾಕ್ಬಿಡ್ತೀನಿ ಸ್ವಾಮಿ, 5 ಕ್ಲಾಸ್ 50 ಕ್ವಿಂಟಲ್ ಜೋಳ ಆಗುತ್ತೆ ಸಲ ಅಂದ. ಎಲ್ಲೇ ಅವನಿಗೆ ಜಮೀನಲ್ಲೇ ಉಟ್ಬಿಟ್ಟ ನಂಗೆ ಕಾಣುತ್ತೆ ಅವನು. ಸ್ವಾಮಿ ದಾರಿ ಎಲ್ಲಿ ಹೋಗುತ್ತೆ ಪುನಃ ಅಂದ. ನೋಡಿ, ಇದು ಗೊಬ್ಬರ ಹಾಕಿರೋದು ಕೇಳ್ತಾ ಇದ್ದೀರಾ? ನಾನು ದನನ ಗೊಬ್ಬರ ಹಾಕಿನಿ, ಹಂದಿ ಗೊಬ್ಬರ ಹಾಕಿದ್ದೀನಿ, ದನನ ಗೊಬ್ಬರ ಹಾಕಿದ್ದೀನಿ, ಜನಗಳ ಗೊಬ್ಬರನೂ ಹಾಕ್ಬಿಟ್ಟಿದ್ದೀನಿ ಸ್ವಾಮಿ ಕೊನೆಗೆ ಅಂದ. ಎಲ್ಲ ಗೊಬ್ಬರನು ಸರಿ, ಅವನು ಹೊಂಟದಕ್ಕೆಲ್ಲ ಸೈಕಲ್ ಅವನು. ಇವನು ದಾರಿ ಹೇಳಲ್ಲ ಬಿಡು, ಸೈಕಲ್ ಕಂಟು ಅಂತ. ಈ ಜಮೀನವನು ಮನೆಗೆ ಬಂದ, ಹೆಂಡತಿ ಇದ್ಲಲ್ಲ ಅವಳ ಹೆಸರು ಅಲಮೇಲಮ್ಮ ಅಂತ. ಅಲಮೇಲು ಸರಿ, ಅವಳಗಂದಲೆ ನಮ್ಮ ಹೊಲಕ್ಕೆ ಬಂದು ಜನಗಳೆಲ್ಲ ಏನು ಬೆಳೆ ಮಾಡಿದ್ದಾರೆ, ಎಷ್ಟಿದ್ದು ನಿಮ್ಮ ಜಮೀನು, ಏನು ಗೊಬ್ಬರ ಹಾಕಿದ್ದಾರೆ ಅಂತ ಎಲ್ಲ ನಮ್ಮ ಜಮೀನ ಮೇಲೆ ಕಣ್ಣು ಕಣೆ ಜನಗಳಿಗೆ ಅಂತ ಇವನಂದ. ಆದರೆ ಅವಳ ಮನಸ್ಸು ಎತ್ತಾಗದ ಗೊತ್ತೇನಲ್ಲ ಎತ್ತಾಗಿತ್ತು. ನೋಡಿ, ನಿಮ್ಮ ಕೈ ಹಿಡಿದು ಬಂದ್ಬಿಟ್ಟಿನಿ, ನಿಮ್ಮ ಎಡ್ತಿಯಾಗನ ಬಂದ್ಬಿಟ್ಟಿನಿ, ನೀವು ಕ್ಯೂಗ್ಯಾರ ಮಾಡಿಸಿ, ಮೂಗ್ಯಾರ ಮಾಡಿಸಿ, ಕತ್ಗ್ಯಾರ ಮಾಡಿಸಿ, ಕಾಲ್ಗ್ಯಾರ ಮಾಡಿಸಿ, ನೀವು ಎಲ್ಲಿಗೆ ಮಾಡಿಸ್ರೋಣ ಹಿಕ್ಕಳನ ಅನ್ನಂದ್ಲು. ಒಡವೆ ಚಿಂತೆ ಕಲ ಅವಳಿಗೆ. ಇವಳು ನೋಡ್ದ, ಇದೇನು ಇವಳಿಗೆ ಒಡವೆ ಚಿಂತೆ ಅಲ್ಲ ಅಂತ. ಸರಿ, ಅವಳಿದ್ದವಳು ಮಗಳ ತಾವು ಕೋದ್ಲು ಕಲ. ನೋಡು ಕುಸ, ನಿಮ್ಮ ಅಪ್ಪಾಜಿ ಬಂದು ನಾನು ಮಾಡಿಸ್ತ್ರೆ ಇಕ್ಕಳಲ್ಲ ಅಂದನ. ಕ್ಯೂಗೆ ಇಕ್ಕಂಡೆಯ, ಮೂಗ್ಗೆ ಇಟ್ಕಂಡೆಯ, ಕಾಲ್ಗಾಕಂಡೆಯ, ಕೈಗಾಕಂಡೆಯ ಅಂದ್ಕೊಂಡು ಕೇಳ್ತಾರಲ್ಲ, ಎಲ್ಲಿಗಾರ ಮಾಡಿಸ್ಕೊಂಬಂದ್ರೆ ನಾನು ಇಕ್ಕಳಲ್ಲ ಅಂದನ ಕುಸು. ಅದಕ್ಕೆ ಆ ಮಗಳೇನಂದ್ಲು ಗೊತ್ತಲ್ಲ, ಅವಳಿಗೂ 18-19 ನಡೀತಿತ್ತು ಕಲ, ಪಿ ಯು ಸಿ ಪಾಸ್ ಮಾಡಿಬಿಟ್ಟಿದ್ದ. ಓ, ಪ್ರಾಯ ವಯಸ್ಸಲ್ಲ. ನೋಡು, ನೀನು ಡಾಕ್ಟ್ರಿಗ್ಯಾರು ಮಾಡು, ನೀನು ತಪಲಾ ಬಾರ್ಸೋನ್ಗ್ಯಾರು ಮಾಡು, ನೀನು ಪಿಟೀಲ್ ಬಾರ್ಸೋನ್ಗ್ಯಾರು ಮಾಡು, ನಾನು ಸರ್ವತ್ನಲ್ಲಿ ಬಂದು ತಾಲಿ ಕಟ್ಸೋನಕ್ಕೂ ಕಟ್ಸ್ಕೊಳಕ್ ನಾನು ರೆಡಿ ಆಗಿನಿ ಕವ್ವ ಅಂದವ. ಮದುವ ಚಿಂತೆ ಇವಳಿಗೆ ಅಂತ. ಸರಿ, ಆ ಹುಡುಗಿ ಇದ್ದದ್ದು 19 ವರ್ಷದ ಹುಡುಗಿ, ಒಬ್ಬ ಮುದ್ಕಮ್ಮಿದ್ದ 85 ವರ್ಷದವ. ಆ ಮುದ್ಕಮ್ಮಂತ ಹೋಯ್ತು. ಅಮ್ಮ ಅಮ್ಮ, ಯಾನ ಕುಸು, ನಮ್ಮ ಅವ್ವ ಬಂದು ನೀನು ಆರ್ಮಿನಿ ಬಾರ್ಸೋನ್ಗದೆಯಾ, ತಪ್ಲ ಬಾರ್ಸೋನ್ಗದೆ, ಇನ್ಸ್ಪೆಕ್ಟರ್ಗದೆಯಾ, ಅವನಿಗದೆ, ಇವನಿಗದೆ ಅಂತಾಳಲ್ಲ, ಯಾವನ್ನಾದ್ರೂ ಕರ್ಕೊಂಬಂದು ಮಾಡ್ಕೊ ಅಂದ್ರಲ್ಲ ನಾನು ಮಾಡ್ಕೊಳ್ಳೋದು, ಅದು ಬಿಟ್ಬಿಟ್ಟು ನನಗೆ ಇಂಥವ್ರು ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿ ನಂಗೆ ಗೊತ್ತಾ ಅಂತ ಅವಳಂದು. ಮುದ್ಕಮ್ಮನಿಗೆ 80 ಆಗೋಗಿತ್ತಲ್ಲ, ಊರು ಹೋಗು ಅಂತಿತ್ತು, ಕಾಡು ಬಾ ಅಂತಿತ್ತು, ಆಟು ಕುಂಟು ಲೆಕ್ಕಕ್ಕಿಲ್ಲ, ಏನೋ ಒಂದು ಮೂಲಲ್ಲಿ ಕೂತಿದ್ಲು. ಅವಳೇನಂದ್ಲು ಗೊತ್ತಾ? ಕೂಸೋ, ನೀನು ತಂಗಳ್ನಾರು ಕೊಡು, ನೀನು ಬಿಸಿನಾರ ಕೊಡು, ಒಂದು ಮೆತ್ತಾಕ್ಬಿಟ್ಟು ಅಂತ ಕೂತೀನಿ ಅಂತ ಅಂದ್ಲು.
ಊರ್ಲಿ ಮನೇಲಿರೋರು ಎಷ್ಟು ಜನ ನಾಲ್ಕು ಜನ ಆ ನಾಲ್ಕು ಜನದಲ್ಲಿ ಇರ್ತಕ್ಕಂತ ಅವ್ರಿಗೆ ನಾಲ್ಕು ತರಕಲ್ಲ, ಮತ್ತೆ ಅಪ್ಪನೇ ಒಂದಿಕ್ಕ, ಅವನೇ ಒಂದಿಕ್ಕ, ಯಾವ ಮಗಳೇ ಒಂದಿಕ್ಕ, ಇತ್ತಾಗ ಮುದ್ಕಮ್ಮನೇ ಒಂದಿಕ್ಕ. ಅದೇ ಕಲ್ಲ ನಮ್ಮ ಕರ್ನಾಟಕದಲ್ಲಿರೋ ಈಕ್ನೆಸ್ಸು, ಯಾವ್ದು ಮನಸ್ಸು ತಕೊಳ್ಳಲ್ಲ ನಾವು. ಆಗಂಟು ಸುಮ್ಮನೆ ಇರೋದು, ಆದ್ಮೇಲೆ ನಾವು ಜರ ಬಂದು ಕುಣಿಯೋದು. ತಕ್ಕಂಡ್ರೆ ಬಿಡೋದಿಲ್ಲ. ಅವತ್ತಿನ ದಿವಸ ಒಂದು ಸ್ವಲ್ಪ ಎಡವಟ್ಟಾದಕ್ಕೆ ಇವತ್ತು 30ನೇ ದಿವಸ ಆದರೂ ಕೂಡ ನಾವು ಇನ್ನೂ ಕಷ್ಟಪಡಬೇಕಾಗದ ಗೊತ್ತಿಲ್ಲ. ಇನ್ನೇನು ಗೌರಿ ಹಬ್ಬ ಬೇರೆ ಬಂದ್ಬಿಡ್ತು. ಈ ಗೌರಿ ಹಬ್ಬ ಬಂದಿದ್ರು ಕೂಡ ನಮ್ಮ ರಾಜ್ಕುಮಾರ್ ಬರಲಿಲ್ಲ ಅನ್ನೋ ದುಃಖದಿಂದ ನಾವು ಗಣಪತಿ ಹಬ್ಬನೂ ಆಚರಿಸಂಗಿಲ್ಲ. ಯಾವನಿಗೆ ಬೇಕಾಗುತ್ತೆ ಗಣಪತಿ ಹಬ್ಬ? ಹಬ್ಬ ಹೋಗೋಬವ ಇಲ್ಲ, ನಮ್ಮ ಚಿಂತೆ ನಮಗಾಗೋಗದ. ಅದೇನಾದ್ರು ಮುತ್ತು ಲಕ್ಷ್ಮಿ ಓದಿದೆಲ್ಲ ಹೇಳ ಅದೇನ ಅಣ್ಣ? ಅದೇ ಕಣ್ಣ, ಈ ಜನ ನಂತೂ ಕಳ್ಳ ಎಂಟಿ ಮುಂಡೆ ಅಂತಾರೆ. ಆದರೆ ಆ ಮುಂಡನೇ ಒಳ್ಳಿಲ್ಲ, ಈ ಮಿನಿಸ್ಟರ್ ನೋಡ್ಕೊಳಕ್ ನೋಡ್ಕೊತಾರಲ್ಲ ತಮಿಳ್ನಾಡಿನವರು ಆ ಮುತ್ತುಲಕ್ಷ್ಮಿನ. ಅದೇಕಲ್ಲ ಇರೋದೇ ಅಲ್ಲಿ, ಅವಳ ವಿಚಾರ ಗೊತ್ತಾದ್ರೆ ಅವಳ ಹಿಂದೆ ಇರ್ತಕ್ಕಂಥವ್ರೆಲ್ಲ ಗೊತ್ತಾಯ್ತು ಏನೇನು ಮುಂದೆ ಮಾಡ್ಬೋದು ಅಂತ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ ನಿನಗೆ? ಅದು ಯಾವನ ಒಬ್ಬ ಮಾರನ್ ಬರೋನ್ ಸೇರ್ಕೊಂಡಿದ್ರೆ ಅಂತಲ್ಲ ಜೊತೆಗ ಮಾರನ ಬರ ಅವನಿಂದೇಕಲ್ಲ ಪೇಪರ್ ನೋಡಿದೆ ಒಳ್ಳೆ ಮುದುಗಪ್ಪಿ ಕಂಡಾಗ ಎಲ್ಲ ಬಟ್ಟ ಸುತ್ಬಿಟ್ಟು ಕೂತಿದ್ನಲ್ಲ ಕಾಡಿಂದ ಹಿಡ್ಕೊಬರ ಮುಳ್ಳಂದಿ ಕಂಡಾಗ ಇದ್ನಲ್ಲ ಅವನು, ಎಲ್ಲ ಅವನಂತಕ್ಕೆಲ್ಲ ಆಟ ಆಡಿಸ್ತಾ ಇರೋ ಮಾವು ಅವನಿಂದೆ. ಆಮೇಲೆ ನಮ್ಮ ಮಾರಪ್ಪನ ಬೆಟ್ಟ ಅದಲ್ಲ, ಅದನ್ನ ಸುಂದರವಾಗಿರ್ತಕ್ಕಂಥ LTT ತಾಣೆ ಮಾಡ್ಕೋಬೇಕು ಅಂತ ಮಾಡಿದಾರಂತಕ್ಕಲ್ಲ. ಇನ್ನೆಲ್ಲೂ ಜಾಗ ಸಿಕ್ನಿಲ್ವೇನೋ ಬಡ್ಡಿ. ಮಾದಪ್ಪ ಭಸ್ಮ ಮಾಡ್ಬಿಡ್ತಾನೆ ಇನ್ನು ನೋಡಿಲ್ಲ. ಆದ್ರೆ ನಮ್ಮ ಮಾದಪ್ಪಂದು ತಪ್ಪದಕ್ಕಲ್ಲ. ಯಾಕ? ಅವ ಕಳ್ಳರಿಗೂ ಬೇಕು, ಸುಳ್ಳರಿಗೂ ಬೇಕು, ಒಳ್ಳೆಯವ್ರಿಗೂ ಬೇಕು, ಕೆಟ್ಟವ್ರಿಗೂ ಬೇಕು. ಯಾಕಂದ್ರೆ ಅಲ್ಲಿ ವೀರಪ್ಪನು ಪ್ರತಿನಿತ್ಯ ಪೂಜೆ ಮಾಡ್ತಾವನಲ್ಲ, ಆರಾಧ್ಯ ದೈವಕಲ ಕಣ್ಣೆ, ಅವನಿಗೆ ಭಾರಿ ಭಕ್ತಿ ಅಂತ. ಆದ್ರೆ ನಮ್ಮ ಅಣ್ಣವರು ನಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಇದಾರಲ್ಲ, ಅವರು ನಂಜನಗೂಡಿನ ನಂಜುಂಡೇಶ್ವರನ ಆರಾಧ್ಯ ದೈವ. ಗುಂಡಣ್ಣ, ನಮ್ ನಂಜುಂಡಪ್ಪನ ಮೇಲೆ ಆ ರೀತಿ ಆಡಿದ ಮೇಲೆ ಅವರು ಹೆಚ್ಚಿಗೆ ದಿನ ಅಲ್ಲಿ ಇರಲಕ್ಕಲ್ಲ ಅಣ್ಣ. ಅವರು ಬಂದ್ಬಿಡ್ತಾರೆ ನಮ್ಗೇನಪ್ಪ ಹೊಟ್ಟೆವ್ರಿ ಅಂದ್ರೆ ಪಾಪ ಹುಷಾರಿಲ್ಲ ಅಂತಕ್ಕಲ್ಲ ಅಷ್ಟೇ. ಆದ್ರೆ ಒಂದು ಒಂದು ತಲೆ ಕೂದಲು ಹೆಚ್ಚು ಕಮ್ಮಿ ಆದ್ರೆ ಅವ್ನು ಬುಡಕಾಯ್ತದಲ್ಲ ನಾವು. ಆಮೇಲೆ ಇನ್ನೊಂದಂತ ಕೆಲವು ಈ ಗೋಪಾಲ ಅವನಲ್ಲ, ಅದೇ ನೆಕ್ಕ ಗೋಪಾಲ, ಅವನು ನೆಕ್ಕ ನೆಕ್ಕ ಮೂರ್ ದಿನಕ್ಕೂ ಮಾವನ ಮನೆಗೆ ಹೋಗಿದ್ ಬರಂಗ್ ಬತ್ತನಲ್ಲ. ನಮ್ ಕರ್ನಾಟಕ ತಮಿಳ್ನಾಡಿನವರು 300-400 ರೂಪಾಯಿ ಖರ್ಚು ಮಾಡ್ಕೊಂಡು ಏನೇನೋ ಕಷ್ಟ ಬಿದ್ದು ಅದ್ ತೊರಸಿಂದ ಪಟ್ಟಾಡ್ತಾವ್ರ ಅವ್ನು ನಡಿಬೇಕು ಅಂತ ಅವ್ನು ನಡಿಯಕ್ ಆಯ್ತಾ ಇಲ್ಲ. ಇವ 3 ದಿವಸಕ್ಕೆ ಒಂದ್ಸಲಿ ಮಾವನ ಮನೆಗೆ ಅಳಿಯ ಹೋಗಿದ್ ಬತ್ತನಲ್ಲ, ಹಂಗ ಹೋಗಿ ಹೋಗಿ ಬತ್ತನಲ್ಲ ಇವ್ರಿಗೆ ಹೆಂಗ್ಲ ಗೊತ್ತು ಅಲ್ಲಿ. ಅದೇ ನೋಡೋ ಅವನಿಗೂ ಇವನಿಗೂ ಇರೋದು ಲಿಂಕು ಕಮ ಬಾವ. ಆ ಪೇಪರ್ಲಿ ವೀರಪ್ಪನ ಜೊತೆ ಒಬ್ಬ ಕೂತ್ಕೊತಾನೆ ಗೊತ್ತಾ ಅವನೇ, ಅವನ ಸೇತ್ಮಕುಳಿ. ಸೇತ್ಮಕುಳಿ ಯಾವನ ಕುಳಿ ಬೋಳಿ ಮಗ ಅವನು, ಇವನಿಗೆ ಬೆನ್ನೆಲು ಬಂತಕ್ಕಲ್ಲ. ಏನ್ ಯಾವಾಗ್ಲೂ ಹೆಗಲ ಮೇಲೆ ಮಡಿಕಂಡೆ ಕೂತಿರ್ತಾನೆ ಅವನು. ಏನ ಅದೇ ಗನ್ನ, ಅದಕ್ಕೆ ಒಂದ್ ಮಾತು ಹೇಳ್ತಾರಕ್ಕಲ್ಲ, ಯಾವತ್ತಿದ್ರು ಒಂದಿನ ನಾಯಿ ಸಿಕ್ಕಾಕೊಳ್ಳೇಬೇಕು ಅಂತ ಏನ್ ಮಾಡ್ತಾರೆ ಗೊತ್ತ? ಜಗತ್ನಲ್ಲಿ ಜನ ಒಬ್ರಿಗೊಬ್ರು ಮೋಸ ವಂಚನೆ ಮಾಡ್ಕೊಂಡೆ ಹೋಯ್ತಿರ್ತಾರೆ. ಆದ್ರೆ ಮೋಸ ವಂಚನೆ ಬಾಳಕ್ ಬರ್ತದಲ್ಲ, ಬಾಳಕ್ ಬರಲ್ಲ. ಲೋ ಗುಂಡಣ್ಣ, ಅವ್ನ ಹೆಂಗ್ ಮಾಡ್ಕೊಂಡವ ಗೊತ್ತಲ್ಲ ವೀರಪ್ಪ, ಹೆಂಗ್ ಮಾಡ್ಕೊಂಡವನ? ಯಾವನೊಬ್ಬ ಚೌರ ಮಾಡವನು ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದಂತೆ 1 ಲಕ್ಷ ರೂಪಾಯಿಂದ, ನಾಳೆ ಹೊಡೆದು ಬಿಟ್ರೆ ಇನ್ನು ಯಾತಕ್ಕೆ ಬೇಕು ಕಸಬು ಅಂತ. ಸರಿ, ಒಂದು 1 ಲಕ್ಷ ರೂಪಾಯಿ ಲಾಟ್ರಿ ಟಿಕೆಟ್ ತಗೊಂಡಿದ್ದೆ, ನಂಬರ್ ಬರ್ಕೊಂಡು ಜಾಬ್ಗೆ ಹಾಕೊಂಡಿದ್ದ, ಟಿಕೆಟ್ ತಗೊಂಡೋಗಿ 8 ಕೈ ಕೊಟ್ಟಿದ್ದ, ಮೇಯಿಂದ ಜೋಪಾನಾಗಿಟ್ಟಿರು ಕರ್ನಾಟಕ ಬಂಪರ್ ಲಾಟ್ರಿ ಹೊಡೆದ್ರು ಹೊಡಿಬೋದು ನನ್ನ ಯೋಗ ಚೆನ್ನಾಗದ ಅಂತ. ಸರಿ, ಏನು ಮಾಡ್ಬಿಟ್ಟು ತಗೊಂಡೋಗಿ 8 ಕೈ ಕೊಟ್ಟನಲ್ಲ ಅವಳೇನು ಮಾಡವಳೆ, ಇವ್ನು ಚೌರ ಮಾಡ್ತಿದ್ದಲ್ಲ ಆ ಪೆಟ್ಟಿ ಒಳಕ್ಕೆ ಹಾಕ್ಬಿಟ್ಟವಳೆ ಅವಳು, ನನ್ನ ಗಂಡನ್ ತಾನೇ ಜೋಪಾನಾಗಿರ್ಲಿ ಅಂತ. ಪುನಃ ಮಾರ್ನಾಗ ಅದೇ ಪೆಟ್ಟಿ ತಗೊಂಡೋಗಿ ಜ್ವರ ಮಾಡ್ತಾ ನಂಜುಂಡೇಶ್ವರ ಮುಡಿ ಕಟ್ತಾ ಕೂತಿದ್ದ. ಸರಿ, ಪೇಪರ್ ಬಂತಲ್ಲ ಅಲ್ಲಿಗೆ ನೋಡ್ದಲ್ಲ, ಪೇಪರ್ಲಿ ಜೋಬ್ಲಿರೋ ಚೀಟಿ ತೆಗೆದು 1 ಲಕ್ಷ ರೂಪಾಯಿ ಬಂಪರ್ ಹೊಡೆದು ಬಿಡ್ದಕ್ಕಲ್ಲ ನೋಡ್ದ ಹಬ್ಬ, 1 ಲಕ್ಷ ರೂಪಾಯಿ ಹೊಡೆದು ಬಿಟ್ರ ಇವತ್ತು. ನನ್ನ ಹೆಂಡತಿ ಹತ್ರ ಹೋಗ್ಬಿಟ್ಟು ಟಿಕೆಟ್ ಇಸ್ಕೊಂಡು 1 ಲಕ್ಷ ಡ್ರಾ ಮಾಡ್ಕೊಂಡು ಖುಷಿಯಾಗಿರ್ಬೇಕು ಆನಂದವಾಗಿ ಅಂದ್ಬಿಟ್ಟು ಇವನು ಮನೆಗೆ ಹೋದಕ್ಕಲ್ಲ. ಹೋಗ್ಬೇಕಾದ್ರೆ ಏನ್ ಮಾಡೋದೇ, ಪಕ್ಕದಲ್ಲಿ ಒಳ ರೀತಿತ್ತಲ್ಲ ಈ ದರಿದ್ರನ್ ಮಗನ ಪೆಟ್ಟಿ ಜಾತಿಕೇನು, ಇನ್ನೇನು ಈ ಕಸು ಮಾಡ್ಬೇಕಾಗಿತ್ತ ನಾನು ಅಂತದ್ದೆ ಥೂ ಅಂತದ್ದೆ ಜಾರ್ ಸತ ಒಳ ಒಳಕ್ಕೆ ಇಟ್ಬಿಟ್ಟ ಅಂದ ಪೆಟ್ಟ. ಹೋಗಿ ಹೆಂಡತಿ ಕೇಳ್ದಲ್ಲೇ, ಸರ್ಸೋ ಎಲ್ಲಿ ನಾನು ಲಾಟ್ರಿ ಟಿಕೆಟ್ ಕೊಡ್ತೇನೆ, ನಾನು ಏನ್ ಮಾಡ್ದೆ, ಏನಾಗಿದ್ದೇನ್ರಿ, 1 ಲಕ್ಷ ರೂಪಾಯಿ ಹೊಡೆದು ಬಿಟ್ಟದ ಇವತ್ತರಿಂದ ಅದ್ದೂರಿ ಜೀವನ ಕಡೆ ನಂದು ಅಂದ. ಅವಳಂದು ನಿಮ್ ಪೆಟ್ಟಿಗೆ ಒಳಗಡೆ ಮಡ್ಗಿನಿ ಅಲ್ಲೇ ದುಡ್ಡು ತಕೊಂಡ್ ಬಿಡ್ಬಾರ್ದ ಬರಾಗ ಅಂದ್ಲುಕಲ್ಲ. ಆಗ ನೋಡ್ದ ಇವ ಮುಂಡೆ ಮಗಳ ತಕೊಂಡ ಪೆಟ್ಟಿಗೆ ಒಳ ಒಳಕ್ಕೆ ಇಟ್ಬಿಟ್ನಲ್ಲ ಅಂದ. ಅಂದ್ರೆ ಈ ಪೆಟ್ಟಿಗೆ ತರನೇ ಇವನ್ ಕತೆ ಕಲ್ಲ ವೀರಪ್ಪನ ಕತೆ. ವೀರಪ್ಪನ ಕತೆ ಹಿಂಗೆ, ನಾನೇನೋ ದುಡ್ಡು ಸಂಪಾದನೆ ಮಾಡ್ಕೊಂಡು ದೊಡ್ಡ ಮನಸ್ಸಾಗ್ಬಿಟ್ಟು ಊರಿಗೆ ಬಂದ್ಬಿಟ್ಟು ಒಳ್ಳೆ ರಾಜಕೀಯದಲ್ಲಿ ನಿಂತ್ಕೊಂಡು ಓಟ್ ಹಾಕಿಸ್ಕೊಂಡು ಎಲ್ಲರಿಂದ ಗೆದ್ದು ಬಿಡ್ಬೇಕು, ತಮಿಳ್ನಾಡಲ್ಲಿ ಒಳ್ಳೆ ಹೆಸರು ಮಾಡಿಬಿಡ್ಬೇಕು ಅಂತ ಅವ್ನು ತಿಳ್ಕೊಂಬಿಟ್ಟವನೆ ಕಲ. ಆದರೆ ಮಂಡಿ ಕತ್ರ ಸಾಕಿ ನಮ್ಮ ಕರ್ನಾಟಕ ಪೊಲೀಸ್ನವರು ತಂದು 1, 2, 3, 4 ಅಂತ ಕಂಬಿ ಏನು ತಗೊಂಡು ಬಿಡಲ್ಲ ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಲ್ಲ, ತಮಿಳ್ನಾಡಿನಲ್ಲಿ ನಡೆಯೋ ಮೋಸ ಎಲ್ಲೂ ನಡೆಯಲಕ್ಕಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಸ್ವಾಮಿ ಇಂಥವ್ರ ಮನೆ ಎಲ್ಲಿದ್ದು ಅಂದರೆ ಕರ್ಕೊಂಡು ಹೋಗಿ ಮನೆ ಗಂಟ ಬಿಡ್ಬಿಡ್ಬತ್ತಾರಕ್ಕಲ್ಲ. ಹೌದು, ತಮಿಳ್ನಾಡಿಂದ ಒಂದು ಫೋನ್ ಮಾಡಿದ್ರೆ ಹೋಗಿ ಅಚಬೀದಿಯಿಂದ ಕರ್ಕೊಂಬಂದು ಹೇಳ್ತಾರೆ ಈ ರೀತಿ ನಿಮ್ಮ ಪಳ್ಳಿ ಸ್ವಾಮಿ ಅವರು ಫೋನ್ ಮಾಡಿದ್ರು ಸ್ವಾಮಿ ಬಂದು ಮಾತಾಡಿ ಅಂತ. ನಮ್ಮೂರು ಜಮೀನುಗಳನ್ನೆಲ್ಲ ಅವ್ರಿಗೆ ಕೊಡೋದಕ್ಕಲ್ಲ ನಾವು,
ಈಗ ನಮ್ಮ ಅಪ್ಪದಿರಲ್ಲ ಏನಂತಾರ ಗೊತ್ತಿಲ್ಲ. ಏನಂತಾರ? ನಾವೇನಾದ್ರು ಜಮೀನ್ ಮಾಡಕ್ಕಾಗಲಿಲ್ಲ ಅಂದ್ರೆ ಲೇ ನೀವು ಮಾಡ್ಲಿಲ್ಲ ಅಂದ್ರೆ ತಮಿಳ್ನಾಡಿಂದ ಕೊಂಗ ತಕೊಂಡ್ ಇರಿಸ್ಬಿಡ್ತೀನಿ ಹೊಲಕ್ಕೆ ಅಂತಾರಕ್ಕಲ್ಲ. ಅದಕ್ಕೆ ನಮ್ಮೂರಲ್ಲಿ ಬಡವರು ಬಗ್ರು ಇಲ್ವಲ್ಲ, ಅವ್ರು ಕೊಡದೇ ಇಲ್ಲಕ್ಕಲ್ಲ ತಮಿಳ್ನಾಡಿನವ್ರು ತಂದ ಕುಣಿಸೋದು. ಅವ್ರೇನ್ ಮಾಡ್ತಾರೆ, ಮುಳ್ತಂತೆ ಬೇಲೆ ಹಾಕ್ಸ್ಬಿಟ್ಟು ಕಬ್ಬನ್ನು ಹಾಕ್ಸಲ್ಲಿ ಬೆಳೆದ್ಬಿಟ್ಟು ಟ್ಯಾಟ್ರಿಗೆ ತಕೋ ತೂಗ್ಬಿಟ್ಟು ಒಂದಷ್ಟು ದುಡ್ಡು ಆದ್ಬಿಟ್ಮೇಲೆ ಅದೆಷ್ಟೋ ಹೇಳಿ ಜಮೀನ್ಗೆ ನೀವು ಖರೀದಿಗ ಅಂತಾರೆ. ಹಿಂಗಾಗಿ ನಮ್ಮ ಕರ್ನಾಟಕ ಮೇಲೆ ಅರ್ಧ ಅವ್ರಿಗೆ ಸೇರ್ಕೊಂಡು ಕೂತದಕ್ಕಲ್ಲ. ಎಲ್ಲೆಲ್ಲ ನೋಡು, ನಮ್ಮ ಕರ್ನಾಟಕದಲ್ಲಿ ತಮಿಳ್ನವ್ರ ಕಾಲೋನಿ ಅದೇ, ಆಂಧ್ರದವ್ರ ಕಾಲೋನಿ ಅದೇ, ಮರಾಠಿಯವ್ರ ಕಾಲೋನಿ ಅದೇ, ಎಲ್ಲ ಕಾಲೋನಿ ಅದೇ. ನಾವೇ ಮಾಡಿಕೊಟ್ಬಿಟ್ಟಿವಿ ಅವ್ರಿಗೆ, ಬೋರ್ಡ್ನು ಹಾಕ್ಕೊಟ್ಟಿವಿ ಕನ್ನಡದಲ್ಲಿ. ತಮಿಳ್ನಾಡ್ಗೆ ಹೋಗ್ಬಿಟ್ಟು ಕನ್ನಡಿಗರ ಕಾಲೋನಿ ಅಂತ ಎಲ್ಲರೂ ನೋಡಿದ್ಯಲ್ಲ ನೀನು? ನಾವು ಹೋಗೇ ಇಲ್ವಲ್ಲ. ಒಂದ್ಸಲ ತಮಿಳ್ನಾಡ್ಗೆ ಹೋದ್ರೆ ಸ್ವಾಮಿ ಮೇಟುಪಳ್ಳಕ್ಕೆ ದಾರಿ ಎಲ್ಲಿ ಹೋದ್ದು ಅಂದ್ರೆ ಏನಂತ ಗೊತ್ತಲ್ಲ, ತೆರೆಯದಪ್ಪಯ್ಯ ಅಂದ. ಗೊತ್ತಿಲ್ಲ ಹೋಗು ಅಂತ. ಒಂದು ದಾರಿ ಹೇಳ್ಕೊಡಲ್ಲ ಕಲಾ ಬೋಳಿ ಮಕ್ಕಳು, ಎಂಥ ಮೋಸ ಗೊತ್ತಿಲ್ಲ. ಆ ಮೋಸದಲ್ಲಿ ಒಂದು ಹೇಳ್ತೀನಿ ಕೇಳಿ, ಇಲ್ಲಿ ತಮಿಳ್ನಾಡಲ್ಲಿ ಆಗಿರೋದನ್ನ. ಯಾರೋ ಮೂರು ಜನ ಗಿರಾಕಿಗಳು ಒಂದ್ಸರಿ ಹೋಟ್ಲಿಗೆ ಬಂದ್ರಂತ ನೋಡಪ್ಪ, ತಿಂಡಿ ಮಾಡಕ್ಕೆ. ತಮಿಳ್ನವ್ರ? ತಮಿಳ್ನವರು. ಮೂರು ಜನ ಜೋಬ್ಲು ಒಂದು ಪೈಸೆ ಇಲ್ಲಕಲ್ಲ. ಮೂರು ಜನ ತವ ನಡೀವಾಗ ಮುಂದಕ್ಕೆ ನೋಡ್ಕೊಳ ದೇವರವನ ಅಂದ್ಬಿಟ್ಟು ಇವನ್ ತವದ ಅವನ್ ತವದ ಅನ್ಕೊಂಡು ತಿಳ್ಕೊಂಡು ಹೋಗ್ಬಿಟ್ಟು ಚೆನ್ನ ತಿಂದ್ಬಿಟ್ರು. ಆ ಹೋಟ್ಲ ಅವನು ಭಾಳ ಚೆನ್ನಾಗಿ ಎಲ್ಲ ಥರ ಮಾಡಿಸಿದ್ದಲ್ಲ, ಪರೋಟ ಗಿರೋಟ ಎಲ್ಲ ಏನೇನ್ಬೇಕು ತಕ ತಿಂಡಿ ಅಂತ ಒಳ್ಳೆ ಗಿರಾಕಿಗಳು ಬಂದ್ರೆ ನಮ್ಮ ಹೋಟ್ಲಿಗೆ ಇವತ್ತು ಒಂದದ್ದು ಎಲ್ಲ ತಿಂಡಿನೂ ಕೊಡಿಸ್ಬಿಟ್ಟ. ಚೆನ್ನ ತಿಂದ್ಬಿಟ್ಟು ಗಡ ತೆಗಿರು ಕೂತ್ಕೊಂಡ್ರು, ಬಿಲ್ ತಗೊಂಡು ಕೊಟ್ಟ 45 ರೂಪಾಯಿ ಬಿಲ್ ಆಗದ, ಇವ್ರತ್ತು 5 ರೂಪಾಯಿ ಇಲ್ಲಕ್ಕೆಲ್ಲ ಜೋಬ್ಲಿ. ಕೊನೆಗೆ ಏನು ಮಾಡಿದ್ರು, ತೀರ್ಮಾನ ಮಾಡಿದ್ರು ಇವ್ರು ಮೂರು ಜನ, ನಾ ಕೊಡ್ತೀನಿ ನಾ ಕೊಡ್ತೀನಿ ನಾ ಕೊಡ್ತೀನಿ ನಾ ಕೊಡ್ತೀನಿ ಅಂತ ಕಿತ್ತಾಡಕ್ಕೆ ಶುರು ಮಾಡಿಬಿಟ್ರು. ಹೋಟ್ಲವ್ರಿಗೆ ಖುಷಿಯಾಗೋಯ್ತು, ಇಡೀ ಜೀವಮಾನದಲ್ಲಿ ನನ್ನ ಹೋಟ್ಲಿನಲ್ಲಿ ಗಿರಾಕಿಗಳು ಬಿಲ್ ಕೂಡ ಕಿತ್ತಾಡ್ತಾ ಇರೋದು ಇವತ್ತೇ. ಎಲ್ಲ ಗಿರಾಕಿಗಳು ಅಚ್ಚಂದಿಲ್ಲ ಇಚ್ಚಂದಿಲ್ಲ ಅಂದ್ಬಿಟ್ಟು ಕ್ಯಾಕರಿಸಿ ಮಕ್ ಮುಗಿದ್ಬಿಟ್ಟು ಹೋಯ್ತಿದ್ರು. ಇವರು ಕಿತ್ತಾಡ್ತವರೆಲ್ಲ ಬಿಲ್ ಕೊಡೋಕೆ ನಾನು ಹೋಟ್ಲಿಗೆ ಇವತ್ತಿನಿಂದ ಯೋಗ ಬಂದ್ಬಿಟ್ಟದಾದದ್ದು ಇವನೇ ಓದಕ್ಕೆಲ್ಲ ಮಧ್ಯಕ್ಕೆ ಬಿಡ್ಸೋಕೆ. ನೋಡಿ ಸ್ವಾಮಿ, ನೀವು ಯಾಕೆ ಜಗಳ ಆಡ್ತೀರಾ? ಯಾರಾದರೂ ಒಬ್ಬರು ಅನುಸರಿಸ್ಕೊಂಡು ಕೊಡಿ, ಅದು ಬಿಟ್ಬಿಟ್ಟು ಕಿತ್ತಾಡಿದ್ರೆ ನಂಗೆ ದುಡ್ಡು ಬಂದಾಗದ್ದ, ನಿಮಗೆ ಬುದ್ಧಿ ಬಂದಾಗದ್ದ ಅಂತ ವಿಚಾರ ಹೇಳ್ದಕ್ಕಲ್ಲ. ಸರಿ, ಇವರಾದ್ರು ಸ್ವಾಮಿ ನಾವೇ ಕೊಡಬೇಕು ದುಡ್ಡು ಅಂತ ಒಬ್ಬ, ಇವ ನಾನೇ ಕೊಡಬೇಕು ಯಾಕೆ ನಾನೇ ಕೊಡಬೇಕು ಅಂತ. ಸರಿ, ಹೋಟ್ಲವನೇ ಒಂದು ತೀರ್ಮಾನ ಮಾಡ್ದೆ, ನೋಡಿ ಒಂದು ಪರೀಕ್ಷೆ ಹಾಕ್ತೀನಿ ನಿಮಗೆ, ನೀವು ಮೂರು ಜನದಲ್ಲಿ ಯಾರು ಪರೀಕ್ಷೆಯಲ್ಲಿ ಗೆಲ್ತೀರೋ ಅವರು ಈ ಬಿಲ್ ಕೊಡಿ. ಹೆಂಗೆ ಅಂದರೆ, ಈಗ ನಾನು ಹೋಟ್ಲು ಸುತ್ತ ಮೂರು ಜನನು ಒಂದ್ಸರಿ ರನ್ನಿಂಗ್ ರೇಸ್ ಬಿಡ್ತೀನಿ ಓಡಕ್ಕೆ, ಯಾರು ಸೋತ್ಬಿಟ್ಟು ಹಿಂದೆ ಬರ್ತಾರೆ ಅವರು ಬಿಲ್ ಕೊಡಿ ಅಂತ. ಇವನಂತ ನಾನೇ ಸೋತ್ಬಿಟ್ಟು ಬರ್ತೀನಿ ನಾನೇ ಸೋತ್ಬಿಟ್ಟು ಬರ್ತೀನಿ ನಾನೇ ಸೋತ್ಬಿಟ್ಟು ಬರ್ತೀನಿ ಅಂತ ಶುರು ಮಾಡಿದ್ರಕ್ಕಲ್ಲ. ಸರಿ, ಮೂರು ಜನನು ಈಚೆ ನಿಲ್ಸ್ಕೊಂಡು ಗುಂಡಣ್ಣ, ಒಂದು ಎರಡು ಮೂರು ಅಂತ ಮೂರು ಜನನು ಬುಟ್ಟಾಕಲ್ಲ, ಇವ ಬುಟ್ಟ ಕೆಟ್ಟ. ಮೂರು ಜನ ಬೆಳಗ್ಗೆ ಹೋದ್ರೆ ಇನ್ನು ಮಧ್ಯಾಹ್ನ ಆದ್ರೂ ಬಂದಿಲ್ವಂತ ನೋಡಿ. ಈ ತಮಿಳ್ನಾಡಲ್ಲಿ ನಡೆ ಮೋಸ ಜಗತ್ತಲ್ಲಿ ಎಲ್ಲೂ ನಡೆಯಲಕ್ಕಲ್ಲ. ಅದಕ್ಕೆ ಹೇಳ್ತಾರೆ ನೋಡು, ದೊಡ್ಡವ್ರೊಂದು ಗಾದಿ ಹೇಳಿಲ್ಲ, ಸಾಯವಳ್ನ ಅದ್ಯಾತಿಕೆ ಕರೆದಂಗ, ಅದೆಂತ ದೇವ್ರನ್ನ ಬೆನ್ನಿಂದ ಕಟ್ಕೊಂಡಂಗ, ಎತ್ಗ ಜರ್ಮ ಅಂದ್ರೆ ಹೆಮ್ಮಗ್ ಬರ ಹಾಕದ್ರಂತ, ಆ ರೀತಿ ಮುಂಡ ಮಕ್ಕ ಅದ್ಯಾವಳ ಬಡ್ಡಿ ಅಂತಿದ್ಲಂತ, ಕಲವು ಇದೇ ಕಿಟ್ಟಳಿಸ್ಕೊಂಡಿದ್ದಮ್ಮೆ ಅಂದ್ರೆ ಕ್ವಾಣ್ ಕಿರಿದು ಕಲ ಅಂತಿದ್ಲಂತ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಕನ್ನಡ ರತ್ನ, ಕನ್ನಡದ ಕಣ್ಮಣಿ, ರಸಿಕರ ರಾಜ, ಕೆಂಟಕಿ ಕರ್ನಲ್, ದಾದಾ ಪಾಲ್ಕೆ ಪ್ರಶಸ್ತಿ, ನಟ ಸಾರ್ವಭೌಮ, ಪದ್ಮಭೂಷಣ, ಎಲ್ಲ ಒಂದ ಎರಡಲ್ಲ ಬಿರುದುಗಳು ಅಂತ ನಮ್ಮ ಅಣ್ಣವ್ರನ್ನ ನಡು ಕಾಡಲ್ಲಿ ಕರ್ಕೊಂಡು ಹೋಗಿ ಹಗಲು ರಾತ್ರಿ ನರಳಿಸ್ತಾ ಇದ್ದಲ್ಲ ವೀರಪ್ಪನು, ಅವನ ಕಂಡ್ರೆ ನಮ್ಗೆ ಅಷ್ಟು ಕೋಪ ಆಗ್ತಾ ಇದಕ್ಕಲ್ಲ. ಇನ್ನೊಂದು ವಿಚಾರ ಗೊತ್ತಿಲ್ಲ. ಯಾವ ವಿಚಾರವ? ಈ ನಮ್ಮ ವಿಷ್ಣುವರ್ಧನ್ ಅವ್ರು ಇದಾರಲ್ಲ, ಅವರು ಕಠ್ಮಂಡು ಅನ್ನೋ ಸ್ಥಳದಲ್ಲಿ ಶೂಟಿಂಗ್ ನಡೀತಾ ಇತ್ತು ಕಲ, ಇವ್ರು ಎತ್ಕೊಂಡು ಹೋಗುವಾಗ ಯಜಮಾನ ಶೂಟಿಂಗು, ಅಲ್ಲಿಂದ ಶೂಟಿಂಗ್ನ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದಾರೆ ನೋಡು ನಮ್ಮ ಅಭಿಮಾನಿಗಳು ಹೇಗಿದ್ದಾರೆ ಅಂತ. ನಮ್ಮ ಕರ್ನಾಟಕದ ಮೂಲ ಮೂಲೆಗಳಲ್ಲೂ ಹುಬ್ಬಳ್ಳಿ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವಳೆಲ್ಲ ಹುಬ್ಬಳ್ಳಿ ಅಲ್ಲ ಕಲ, ಅದು ಹೂಬಳ್ಳಿ ಅಂತ. ಅಲ್ಲಿ ಜನ ಸಿನಿಮಾ ಥಿಯೇಟರ್ಗಳನ್ನ ಬಂದ್ ಮಾಡೋದಲ್ದೆ ಕುಡಿಯುವ ಸಾರಾಯಿನಿಂದ ಹಿಡಿದು ಪ್ರತಿಯೊಂದು ಅಂಗಡಿಗಳನ್ನ ಬಂದ್ ಮಾಡಿ ವಾರಗಟ್ಟಲೆ ಬಂದ್ ಆಚರಿಸಿದ್ರು ಕಲ. ನಮ್ಮ ಮೈಸೂರಿನಲ್ಲಿ ಇವತ್ತಿಗೂ ಕೂಡ ಸರದಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಕಲ. ಯಾತಕ್ಕೆ? ನಮ್ಮ ಅಣ್ಣವ್ರು ಈಚೆ ಬರಲಿ, ನಮ್ಮ ಅಣ್ಣವ್ರು ಇಲ್ಲದೆ ನಾವು ಬದುಕೋಕೆ ಆಗಲ್ಲ ಅಂತ. ಪ್ರತಿ ಕ್ಷಣಕ್ಕೂ ಅಣ್ಣವ್ರು ಆಡಿದ ಹಾಡು ಜ್ಞಾಪಕಕ್ಕೆ ಬರ್ತಾ ಇದೆ ಕಲ, ಅದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಕೇಳ ಅಣ್ಣವ್ರ ಅಣ್ಣ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ ಇದು ಇದು ಆಡಿಸುವ ಬಂಡಿ. ಗುಂಡಣ್ಣ, ಆ ಬದುಕಿದು ಜಟಕ ಬಂಡಿ ನಮ್ಮ ಕನ್ನಡ ನಾಡಿನ ಜೀವನದ ಜನತೆಯ ಪ್ರತಿನಿತ್ಯದ ಜೀವನ ಅಂತ ಅಣ್ಣವರು ಹೊಗಳೆ ಆಡಿದ್ದಾರೆ ಕಲ. ಹುಟ್ಟಿದ್ರೆ ಕನ್ನಡ ನಾಡಿನಲ್ಲೇ ಹುಟ್ಟಬೇಕು ಅಂತ ಹೇಳಿದ್ದಾರೆ. ಆ ಕನ್ನಡ ನಾಡಿನಲ್ಲೇ ಹುಟ್ಟಿ ಹೋಗಿದ್ದರಿಂದಲೇ ನಮ್ಮ ತಮಿಳುನಾಡಿನ ಹೆಸರುವಾಸಿ ಜನಪ್ರಿಯ ನಟ ರಜನಿಕಾಂತ್ ಒಂದು ದಿವಸದ ಮಟ್ಟಗಾದರೂ ಕೂಡ ತಮಿಳುನಾಡಿನ ಸಿನಿಮಾ ಥಿಯೇಟರ್ಗಳನ್ನೆಲ್ಲ ಬಂದ್ ಮಾಡಿಸಿ ನಮ್ಮ ಅಣ್ಣವ್ರನ್ನ ಅತಿ ಬೇಗನೆ ಹೊರತರಲಿ ಅಂತ ಅಂಬರೀಷು ವಿಷ್ಣುವರ್ಧನ್ ಜೊತೆ ಫೋನ್ ಮಾಡಿ ಎಲ್ಲರಿಗೆ ಪ್ರಚಾರ ಕೊಟ್ಟರು ಕಲ. ಅದಕ್ಕೆ ಕಲ, ನಮ್ಮ ದೇಶದಲ್ಲಿ ಹುಟ್ಟಿದ ನಮ್ಮ ನಾಡಿನಲ್ಲಿ ಹುಟ್ಟಿದ ಜನ
ಎಷ್ಟು ಒಳ್ಳೆಯವರು ಅಂತ ನನಗೆ ಈಗಲಾದ್ರೂ ಗೊತ್ತಾಯ್ತಲ್ಲ. ಸರಿ ಕಬಾವ, ಅವ್ರಿಗೇನೋ ರಜನಿಕಾಂತ್ ಗಿರಾಭಿ ಮನಸ್ಸರಾಯ್ತು. ಅವನು ಬಿಡ್ಲ ಜನಪ್ರಿಯ ನಾಯಕ ಜಯಲಲಿತಾ ಮುಂಡಾ ಮಗ, ಅವಳು ಕನ್ನಡದವಳೆ, ಸಾಲದಕ್ಕ ನಮ್ಮ ಮಂಡ್ಯದವ, ಅವಳಿಗಿಲ್ವಲ್ಲ ಅಭಿಮಾನ. ಏನಂತ ಹೇಳವಳ ಗೊತ್ತಾ, ವೀರಪ್ಪನ್ನ ಸುಟ್ಟಾಕ್ಬಿಡ್ಬೇಕು ಅಂತ ಹೇಳವಳ. ಸುಟ್ಟಾಕ್ಬಿಡಕ್ಕ ಅವನ್ ಸುಟ್ಟು ಬಿಟ್ರೆ ನಮ್ಮಣ್ಣ ಅವ್ರು ಸಿಗಾಕೊಂಡ್ರಲ್ಲ, ಅವ್ರ ಗತಿ ಏನಾದ್ದು. ಅಲ್ಲ ನಾನು ಇನ್ನೊಂದು ಮಾತು ಹೇಳ್ತೀನಿ, ಸುಡ್ಬೇಕಾಗಿದ್ರೆ ಅವಳ ಸರ್ಕಾರದಲ್ಲೇ ಸುಡ್ಬೋದಾಗಿತ್ತಲ್ಲ. ಅವಳು ಮುಖ್ಯಮಂತ್ರಿ ಮಂತ್ರಿ ಆಗಿದ್ದಾಗ ಯಾಕೆ ಸುಡ್ನಿಲ್ಲ, ಯಾಕೆ ಹಿಡಿನಿಲ್ಲ? ಅವಳು ಬರೀ ಜಯಲಲಿತಲ್ಲ ಕಣ್ಲ, ಅದೇನಂತಿದ್ಲಂತದೆ ಅವಳ ನಂದಿಷ್ಟ ಅಲ್ಲ ನಿಂದಿಷ್ಟ ಆಗಲ್ಲ ಅಂದ್ಬಿಟ್ಟು ಕೆರಾತಕ ಹೊಡಿಬೇಕು ಬವ. ಅದೇನಾಗದ ಗೊತ್ತಿಲ್ಲ ಅಲ್ಲೇ, ಅವಳು ಬರೀ ಜಯಲಲಿತಾ ಅಲ್ಲ, ಜೈಲಿನ ಲಲಿತಕ್ಕಲ್ಲ ಅವಳು. ಜೈಲಿನ ಲಲಿತಾ ಅಣ್ಣ, ಅವ ಜೈಲಿನ ಲಲಿತಾ ಅಂದ್ಲಿಲ್ಲ, ಅವ್ಳು ಜೈಲ್ಗೆ ಹೋಗಿದ್ಲಣ್ಣ. ಅಯ್ಯೋ, ಅವಳದು 150 ಕೇಸ್ಗಳು ಸಿಗಾಕಣದ ಏನ ಅಳವಟ್ಟ ಕೂತದಕ್ಕಲ್ಲ, ಕರುಣಾನಿಧಿ ಅವ್ರಿಗೂ ಅವ್ರಿಗೂ ಏನೇನೋ ಕತೆ ಕೂತದ, ಅದೆಲ್ಲ ನಮ್ಗೆ ಎತ್ತಕ್ಬೇಕಾಗಿದ್ದು. ಈಗ ನಮ್ಮ ಅಣ್ಣ ಅವ್ರದ್ದು ಕರ್ಕೊಂಡ್ ಬರಕ್ಕೆ ವ್ಯವಸ್ಥೆ ಮಾಡ್ಬೇಕು. ಆದ್ರೆ ಅವ್ ಹೇಳಿರೋ ತಪ್ಪುಕಲ್ಲ, ವೀರಪ್ಪನ್ನ ಸುಟ್ಬಿಡಿ, ಅಣ್ಣವ್ರನ್ನ ಎತ್ತ ಬಿಡ್ಸ್ಕೊಂಬಂದ್ಬಿಡಿ ಅಂದ್ರೆ ಬೇಲಿ ಮೇಲೆ ಸಿಗಾಕಂಡ್ರೆ ಬಟ್ಟೆ ಎಳೆದ್ರೆ ಬಂದದಲ್ಲ ಅರ್ಧೋಗಲ್ವೇ, ಅದೆಂಗ್ಲ ಬಿಡ್ಸ್ಕೊಬರಕ್ಕಾಗುತ್ತೆ. ಉಪಾಯದಿಂದ ಬಿಡ್ಬೇಕು. ಈಗ ನಮ್ಮ ಬೆಂಗಳೂರಿನಿಂದ 3 ಜನ ಬಂದಿದ್ರಲ್ಲ, ಅವರೇ ಹೊರಟೋಗೋದಾಗಿತ್ತು ಕಾಡಿಗೆ. ಆದ್ರೆ ಅಣ್ಣವ್ರು ಹೇಳಿಲ್ವ, ಒತ್ತಿ ಯಾರು ಕಾಡಿಗೆ ಬರಬೇಡಿ, ಯಾರು ನನ್ನ ಬಗ್ಗೆ ಗಲಾಟೆ ಮಾಡಬೇಡಿ, ನಾನು ಬರೋ ತನಕ ಎಲ್ಲ ಶಾಂತವಾಗಿರಿ, ಶಾಂತವಾಗಿರಿ, ಶಾಂತವಾಗಿರಿ ಅಂತ. ಆ ಶಾಂತಿ ಅನ್ನೋದನ್ನ ನಾವು ಮಾಡ್ಬೇಕಲ್ಲ, ಶಾಂತಿಯಿಂದಲೇ ಗೆಲ್ಲಬೇಕು ಹೊರತು ಮೋಸದಿಂದ ಹಿಂಸೆಯಿಂದ ಆ ಕೊಂಗರ ಮಾಡ್ತಾ ಇದಾರಲ್ಲ ಅನ್ಯಾಯದಿಂದ ನಾವು ಗೆಲ್ಲಕ್ ಆಗಲಕ್ಕಲ್ಲ. ಆದ್ರೆ ತಿಳ್ಕೊಬಿಡು, ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ ಅಂತ ದೊಡ್ಡವ್ರು ಒಂದ್ ಮಾತು ಹೇಳಿದ್ದಾರೆ. ಇವತ್ತು ವೀರಪ್ಪನ್ನು ಅಣ್ಣವ್ರು ನೆಳ್ಕೊಂಡೋಗಿರ್ಬೋದು, ನಾಳೆ ದಿನ ಏನಾಗುತ್ತೆ ಅನ್ನೋದನ್ನ ನಮ್ಮ ಕನ್ನಡದ ಕಣ್ಮಣಿಗಳು ತೋರಿಸ್ತಾರೆ. ನಮ್ಮ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಬಂದ ಮೇಲೆ ಮಾಡೇ ಮಾಡ್ತಾರೆ, ಇದನ್ನ ತೋರಿಸದಲ್ಲೇ ಮಾಡಿ ತೋರಿಸಿದ್ದಾರೆ ನಮ್ಮ ಜನ. ಆ ಗುಂಡಣ್ಣ, ಇನ್ನೊಂದು ವಿಚಾರಕ್ಕೆ ಬರೋಣ. ಈಗ ಮುಂದಿನ ಅಭಿಪ್ರಾಯ ಹೆಂಗೆ, ನಮ್ಮ ಅಣ್ಣವರು ಬರ್ತಾರ ಸೇಫ್ಟಿಯಾಗಿ, ಅಥವಾ ಅವ್ರಿಗೇನಾದ್ರೂ ತೊಂದರೆ ಕೊಡ್ತಾರ ಈ ನನ್ನ ಮಕ್ಕಳು ಅಂತ ನನಗೊಂದು ಅನುಮಾನ. ಕಲ ದುಡ್ಡಿಗೋಸ್ಕರ ಸಾಯ್ತಾ ಇದ್ದಾರೆ, ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಕೆಲವ್ರು ಅಂತಾರೆ ಜನ. ಇನ್ನು ಕೆಲವ್ರು ಅಂತಾರೆ ಸುಮ್ಮನೆ ಅಂತೂ ಕಳಿಸಲ್ಲ, ಏನಾದ್ರು ಮಾಡಿಬಿಟ್ರೆ ನಮ್ಮ ಅಣ್ಣವ್ರ ಗತಿ ಏನು ಅಂತ ಕೆಲವರು ಅಭಿಪ್ರಾಯ ಪಡ್ತಾವ್ರೆ. ಆದರೆ ಎಲ್ಲರೂ ಎಚ್ಚರಿಕೆಯಾಗಿರ್ಬೇಕಲ್ಲ ನಾವು ಕನ್ನಡದ ಕಣ್ಮಣಿಗಳು. ಈಗ ನಮ್ಮ ಕರ್ನಾಟಕದಲ್ಲಿ ಹಬ್ಬಗಳಿದೆಯಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಬ್ಬನೂ ಒಂದು ಆಗಬೇಕಲ್ಲ ವರ್ಷದಲ್ಲಿ. ಮರೆಯಲಾಗದಂಥ ಘಟನೆ ಕಲ, ಹಿಂದೆ ಯಾವತ್ತಾರು ನಡೆದಿತ್ತಲ್ಲ, ಒಬ್ಬ ಪ್ರಧಾನಮಂತ್ರಿನ ಎತ್ಕೊಂಡು ಹೋಗಿದ್ರು, ಈ ರೀತಿ ಸ್ಟ್ರೈಕ್ಗಳು, ಈ ರೀತಿ ಪೂಜೆಗಳು ಯಾವುದು ನಡೀತಿರ್ಲಿಲ್ಲ ಕಲ. ಆದ್ದರಿಂದ ವರ್ಷಕ್ಕೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಮಹೋತ್ಸವ ಅಂತ ವೈಭೋಗವಾಗಿ ಆಚರಿಸಿ ಆವತ್ತಿನ ದಿವಸ ರಾಜ್ಕುಮಾರ್ನ ಎಲ್ಲ ಕಾರ್ಯಕ್ರಮಗಳಿಗೂ ಕರೆಸಿ ಹಾಡಿ ಕುಣಿಸಿ ನಲಿಬೇಕಲ್ಲ. ಅವ್ರು ಬರೋದನ್ನೇ ನಮ್ಮ ಜನ ಕಾಯ್ಕೊಂಡವ್ರೆ. ಏನಾದರೂ ಗಣಪತಿ ಹಬ್ಬದೊಳಗೆ ಏನಾದರೂ ನಮ್ಮ ಅಣ್ಣವ್ರು ಬಂದುಬಿಟ್ರೆ ಅದು ಯಾತಕ್ಕೆ ಹೇಳ್ತೀಯ? ಎಲ್ಲೆಲ್ಲ ಹಬ್ಬಗಳು, ದೊಡ್ಡ ದೊಡ್ಡ ಆಚರಣೆಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳು, ಕಟೌಟ್ಗಳನ್ನ ಕಟ್ಟಿ ಊರೂರಲ್ಲೆಲ್ಲ ಮೆರವಣಿಗೆ ಮಾಡೋ ತನಕ ನಮ್ಮ ಜನ ಬಿಡಲ ಕಲ ಕಾಯ್ಕೊಂಡು ಕೂತಿದ್ದಾರೆ. ಈ ನೆನ್ನೆ ಒಂದು ಪೇಪರ್ಲಿನ ಈ ಗಣಪತಪ್ಪ ರಾಜ್ಕುಮಾರ್ನಿಗೆ ಕರ್ಕೊಂಬತ್ತವನೆ. ಒಡಿ ಮಗನೇ, ಹಂಗಂದ್ರೆ ಅರ್ಥ ಏನ ಗೊತ್ತಾ? ಗಣಪತಿ ಆಗಿದ್ರು 3 ದಿವಸಕ್ಕೆ ನಮ್ಮ ನಾಡಿಗೆ ಬರ್ತಾ ಇದ್ದಾನೆ ಹಬ್ಬ ಆಚರಿಸ್ಕೊಳ್ಳೋದಕ್ಕೆ. ಆ ದೆಸೆಯಿಂದ, ಆ ವಿಘ್ನೇಶ್ವರನ ದೆಸೆಯಿಂದ ನಮ್ಮ ಅಣ್ಣವ್ರು ಈಚೆಗೆ ಬರಲಿ ಅಂತ ಕಲ. ಯಾಕೆಂದ್ರೆ ನಮ್ಮ ಅಣ್ಣವರು ಆಡದ ಗೀತೆಗಳೇ ಇಲ್ಲ ಕಲ, ಅಷ್ಟು ಚೆನ್ನಾಗಾಡಿದ್ದಾರೆ ಕಣ್ಣ. ನಮ್ಮ ಎಲ್ಲ ದೇವರುಗಳ ಮೇಲೆ ಆಡಿದ್ದಾರೆ, ಎಲ್ಲ ಹಾಡುಗಳಲ್ಲೂ ಕೂಡ, ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರು ಆ ಸಿನಿಮಾ ಆಕ್ಟರ್ಗಳಿಗೂ ಕೂಡ ಆಡ್ಕೊಟ್ಟಿದ್ದಾರೆ ಕಣ್ಣ. ಅದಕ್ಕೆ ಇವತ್ತು ನಮ್ಮ ಸಾರಾ ಗೋವಿಂದ್ರವರಿಂದ ಹಿಡಿದು ಎಸ್ ನಾರಾಯಣ್ ಅವರಿಂದ ಹಿಡಿದು ಯಾವ ನಮ್ಮ ರಾಜ್ಕುಮಾರ್ರಂತಹ ದೊಡ್ಡ ದೊಡ್ಡ ಕಲಾಭಿಮಾನಿಗಳು ನೆರೆಹೊರೆಯ ರಾಜ್ಯಗಳಲ್ಲಿದ್ದಾರಲ್ಲ, ಅವರೆಲ್ಲರೂ ಕೂಡ ಇವತ್ತು ರಾಜ್ಗೋಸ್ಕರವಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣ. ಅವರು ನಮ್ಮ ನಾಡಿನ ಅಲ್ಲ, ನಮ್ಮ ದೇಶದ ಒಂದು ದೊಡ್ಡ ನಿಧಿ. ಆ ನಿಧಿಯನ್ನು ನಾವು ಕೈಗೆ ಸಿಕ್ಕಿದಂಥ ನಿಧಿಯನ್ನು ಬಚ್ಚಿಟ್ಕೊಳ್ಳದೆ ನಾವು ಬಿಟ್ಕೊಂಡ್ಬಿಟ್ಟಿದ್ದೀವಿ, ಅದು ಬೇಗ ನಮ್ಮ ಕೈಗೆ ಸೇರಲಿ ಅಂತ ಎಲ್ಲರೂ ಕಣ್ಣೀರಾಗ್ತಾಯಿದ್ದಾರೆ. ಇನ್ನೊಂದು ವಿಚಾರ ಗೊತ್ತಿಲ್ಲ ಗುಂಡಣ್ಣ, ಯಾವ ವಿಚಾರ ಬವ? ನಮ್ಮ ಕರ್ನಾಟಕದಲ್ಲಿ ಯಾವನಾದರೂ ಇಂಥದ್ದು ವಿಚಾರ BBC ನ್ಯೂಸ್ಲಿ ಹೋಗಿತ್ತಲ್ಲ? ಇಲ್ಲ ಇಲ್ಲ, ಇಡೀ ಫಾರಿನ್ಲಿ ಎಲ್ಲ ಕಡೆ ಬರ್ತಾ ಇದೆ ಕಣ್ಣ. BBC ನ್ಯೂಸ್ನಲ್ಲಿ ಪ್ರತಿನಿತ್ಯ ಬಂದು ಶೂಟಿಂಗ್ ಮಾಡ್ತಾ ಇದ್ದಾರೆ ಅವರು, ಗೊತ್ತಾ? ಅದು ಬೇಡಪ್ಪ, ಈಗ ನಮ್ಮ ಪಾರ್ವತಮ್ಮನವರು ಇದಾರಲ್ಲ, ಅವ್ರ ಮನೆಗೆ ಪ್ರತಿನಿತ್ಯ ಕೇಂದ್ರದ ಮಂತ್ರಿಗಳೆಲ್ಲ ಬಂದು ಬಂದು ಅವ್ರಿಗೆ ಸಾಂತ್ವನ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಕಣ್ಣ. ಅಕ್ಕವರೇ, ನೀವೇನು ಭಯ ಪಟ್ಕೋಬೇಡಿ, ಅಣ್ಣವ್ರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಭಕ್ತಿ ಬೆಂಬಲ ಎಲ್ಲ ಇದೆ, ಜನಗಳ ಆಶೀರ್ವಾದ, ದೊಡ್ಡ ದೊಡ್ಡ ಮಠಾಧಿಪತಿಗಳ ಆಶೀರ್ವಾದ ಎಲ್ಲರಿಗೂ ಕೂಡ ಇದೆ. ಆದ್ದರಿಂದ ನೀವು ಸಂತೋಷವಾಗಿರಿ, ನೀವು ನೆಮ್ಮದಿಯಾಗಿರಿ, ಮನಸ್ಸಿಗೆ ನೀವು ಬೇಸರ ಮಾಡ್ಕೋಬೇಡಿ, ಚಿಂತೆ ಮಾಡ್ಕೋಬೇಡಿ ಅಂತ ಅವ್ರ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಪಾಪ ಅವ್ರು ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ ಕಲ, ಅವ್ರ ಮಕ್ಕಳು ಹಾಲು ಹೂವಿನಂತೆ ಮಿಂಚ್ತಾ ಇದ್ದಂಥ ಆ ಮಕ್ಕಳು ಮುಖದಲ್ಲಿ ಗಡ್ಡೆ ಮೀಸುಗಳೆಲ್ಲ ಬೆಳ್ಕೊಂಬಿಟ್ಟು ಅವ್ರು ನೋಡೋಕ್ಕೆ ಹೊಟ್ಟೆ ಉರಿತಾ ಇದೆ ಕಲ. ಅಂದರೆ ಅಂಥ ಚಿಂತೆ ನಮಗಿಂತ ಅವ್ರಿಗೆ, ಅವ್ರಿಗಿಂತ ನಮಗೆ. ಮಠಾಧಿಪತಿಗಳು ಯಾವ ರೀತಿ ಭಾಷಣ ಮಾಡಿ ಅವ್ರಿಗೆ ಸಾಂತ್ವನ ಹೇಳಿದ್ದಾರೆ ಗೊತ್ತಿಲ್ಲ, ಕೇಳು ಹೇಳ್ತಾರೆ ಅಲ್ಲಿ. ಕನ್ನಡದ ಶತಕೋಟಿ ಅಭಿಮಾನಿಗಳೇ, ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮ ನಿಮ್ಮ ವರಪುತ್ರ ಡಾಕ್ಟರ್ ರಾಜ್ಕುಮಾರನ್ನ ವೀರಪ್ಪನ ಎತ್ಕೊಂಡೋಗಿದ್ದಾನೆ, ಎಲ್ಲರಿಗೂ ನಿರಾಶೆಯಾಗಿದೆ. ಆದ್ದರಿಂದ
ನಮ್ಮ ಸುತ್ತೂರು ಮಠಾಧಿಪತಿಗಳು ಹಾಗೂ ಚಾಮರಾಜನಗರದ ವಿರಕ್ತ ಮಠಾಧೀಶರು ಮತ್ತು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಗುರುಗಳು ನಾವೆಲ್ಲರೂ ಆದಷ್ಟು ಬೇಗ ಡಾಕ್ಟರ್ ರಾಜಕುಮಾರ್ ಅವರು ಕಾಡಿನಿಂದ ಬರಲಿ ಅಂತ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳೋಣ. ನೋಡ್ದಲ್ಲ, ದೊಡ್ಡ ದೊಡ್ಡ ಮಠಾಧಿಪತಿಗಳೇ ಹೊಗಳಿರ್ಬೇಕಾದ್ರೆ ಆ ಪುಣ್ಯಾತ್ಮ ಎಂಥ ಅವನ್ಲ. ಹಾ ಮಾಣಿಕ ಬಾವ. ಹಾ, ಅದಕ್ಕೆ ಕಲಾ ವೀರಪ್ಪ ಏನ್ ತಿಳ್ಕೊಂಬಿಟ್ಟವನೆ ಗೊತ್ತಾ, ಏನೋ ಸಾಧಿಸ್ಬಿಡ್ತೀನಿ ಅಂತ ಅವ್ನು ತಿಳ್ಕೊಂಡವನೆ. ದೊಡ್ಡವರೊಂದು ಮಾತಾಡಿದಾರ ಗೊತ್ತಿಲ್ಲ, ಊರೆಲ್ಲ ದೋಚ್ಕೊಂಡು ಮೇಲೆ ಪಾಠ ಬಗಲಾಕ್ರಂತೆ ಅಂತ. ಎಲ್ಲ ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಗಂಡವ್ರ ಎತ್ ಮಡಿಕೊಂಡು ಏನೋ ಸಾಧಿಸ್ತೀನಿ ಅಂತ ಅವ್ನು ತಿಳ್ಕೊಂಡವನೆ. ಅದಕ್ಕೆ ಕೇಳು ಹೇಳ್ತೀನಿ ದುಷ್ಟಾಂತ. ಯಾವ್ದು ಹೇಳಪ್ಪ? ಯಾರೋ ಒಬ್ಬ ಊರಾಳ್ತಿದ್ ಗೌಡ, ಹೆಣ್ಣು ಮಕ್ಕಳು ಕಂಡ್ರ ಬಹಳ ಪ್ರೀತಿ ಅವನಿಗೆ ಒಡೆಯನ್ಗೆ. ಏನೋ ಹೆಣ್ಣು ಮಕ್ಕಳು ಕಂಡ್ರೆ ಸುಮ್ಮ ಜೊಲ್ಲ ಸೋರ್ಸೋನಂತಕ್ಕಲ್ಲ, ಇವಳು 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 ಮಾತಾಡ್ಸ್ಬೇಕಲ್ಲ, ಇವಳು ಮಾತಾಡ್ಕೊಂಡು ಹೋಗ್ಬೇಕಲ್ಲ, ನಾನು ಇವಳು ಜೊತೆಲಿ ಇರ್ಬೇಕಲ್ಲ, ಒಂದಿನ ಬೆಂಗಳೂರು ಕರ್ಕೋಬೇಕಲ್ಲ, ಒಂದಿನ ಮಂಟ್ರ ಕರ್ಕೋಬೇಕಲ್ಲಂತ ಕೆಪಿಟಿ ಮನ್ನಕ್ಕಲ್ಲ. ಅವ ಕೆಳಮಟ್ಟದ್ರೆ ಸಿಕ್ಕಬಿಡ. ಈಗ ಇರ್ಬೇಕಾದ್ರೆ ಏನಾಗದೆ, ಒಂದ್ ದಿವಸ ಆ ಊರ್ನಲ್ಲಿ ಯಾವನೋ ಒಬ್ಬ ಪಾಪ ಬಾಡ್ಪಾಯಿ ಅಂದ್ರೆ ಒಳ್ಳೆ ಮನ್ಸ, ಅವನು ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿದ್ದ, ಅವನ ಹೆಂಡತಿ ಮೇಲೆ ಕಣ್ಣು ಹಾಕ್ಬಿಟ್ಟನಕ್ಕಲ್ಲ. ಅವನ ಹೆಂಡತಿ ಮೇಲ? ಅವಳು ಬಹಳ ಒಳ್ಳೆವಳು ಕಲ, ಇವನ್ ಮಾಡ್ತಿರೋ ಕೀಟ್ಲೆಗಳನ್ನೆಲ್ಲ ತಿಳ್ಕೊಂಡು ತಡೆದು ತಡೆದು ಸಾಕಾಗ ಒಂದಿನ ಗೌಡನಿಗೆ ಹೇಳಿದ್ಲು, ಯೋ ನೀ ಬೇರೆಯವ್ರನ್ನ ಆಡ್ಕೊಂಡು ಅಂತ ಮಾಡ್ಕೋಬೇಡ, ನಾ ಬಡವಳಾದ್ರೂ ಕೂಡ ಬಹಳ ನೀಯತ್ತು, ನನ್ನ ಗಂಡನ ಮೋಸ ಮಾಡಲ್ಲ ನಾನು, ನಿನ್ನ ಸರಿಯಾಗಿ ಆಗ್ಬಿಡ್ತಾವ ನಿನಗೆ ಅಂತ. ಇವನಂತ ಎಷ್ಟಾರು ಖರ್ಚಾಗ್ಬಿಡು, ನಿನ್ನ ಮಾತಾಡ್ಸ್ಲೇಬೇಕು ನಾನು, ನಿನ್ನ ಮನೆಗೆ ಬರಲೇಬೇಕು ನಾನು ಅಂದ. ಸರಿ ಉಳು ಹೇಳಂತ ಹೇಳಿದ್ಲು, ಹೇಳಕ್ಕಾಗಲಿ ನಿನ್ನ ವಿಷಯ ತಿಳಿಸ್ಲೇಬೇಕಲ್ಲಪ್ಪ ಗಂಡನಿಗೆ. ಬಂದು ಹಿಂಗೆ ಕಂಡ್ರೆ ಅವನೆಲ್ಲ ಕೆಳಮಟ್ಟದ್ರೆ ಸಿಕ್ಕ ಅವನು ಗೌಡ, ಅವನು ದಿನ ಬೆಳಗಾಯಿತು, ಅವನು ನೀರು ತರಕ್ಕೆ ಹೋದಾಗ ಹೊಲ್ಕ ಹೋದಾಗ ಮತ್ತೆ ಬಟ್ಟೆ ಒಗೆ ಹೋದಾಗ ಹಿಂಗೆ ಮಾತಾಡ್ತಾ, ನಮ್ಮ ತಿತಿ ಮಾಡವನು ಅಂತ ಬರ್ನ ಸಾಯವ, ಅವನು ಮಾರನ ಬರವ, ನಾ ಏನ್ರಿ ಮಾಡೋದು ಈಗ ಅಂತ ಗಂಡನಿಗೆ ಹೇಳ್ಬಿಟ್ಟ. ಯಾವ ಸಂಡನಾದ್ರೆ ತಾನೇ ಸುಮ್ಮನೆ ಆಯ್ತಲ್ಲ ವಿಷಯ ಕೇಳ್ಬಿಟ್ಟು, ನಾನಾದ್ರೂ ಸುಮ್ಮನೆ ಅದನ್ನ ಕತ್ತರಿಸಿ ಹಾಕ್ಬಿಡ್ತೀನಿ ಅಷ್ಟೇ. ಸರ್ ಇವನೇನು ಮಾಡ್ದ ನೋಡಿ, ಒಂದು ಕೆಲಸ ಮಾಡೋ, ಉಪಾಯದಿಂದ ನೋಡ್ದ ಹಾಕ್ಬೇಕು, ಇಲ್ದ್ರೆ ಏನು ಮಾಡೋಕ್ಕಾಗಲ್ಲ, ನೀನು ಸಾಯಂಕಾಲ ಬಾ ಮನಗ ಅಂತ ಹೇಳ್ಬಿಡು ಅಂತ. ಇದೇನ್ರಿ ನೀವು ಹೇಳ್ತಾ ಇರೋದು, ಲೇ ನೀ ಹೇಳ ನೀನು ಅಂತ. ಸರಿ ಹೇಳಿ, ನೀರು ತರಕ್ಕೆ ಹೋದ್ಲಲ್ಲ ಪುನಃ ಬಂದ ಜೊಲ್ ಸೋರ್ಸ್ಕೊಂಡು, ಏನು ಮಾಡ್ದ ನಾ ಹೇಳಿದ್ದು ಏನು ಮಾಡ್ದ ಇದಕ್ಕಾ ಅಂತ ಅಂದಾಗ, ಸಂದಕ್ಕೆ ಬನ್ನಿ ಮನಗ, ಅದೇನು ನೀವು ಇಲ್ಲೇ ಗಲಾಟೆ ಮಾಡಿದ್ರೆ ಇಲ್ಲಿ ಏನು ಮಾತಾಡ್ಕೊಬಿಡಿ, ಸಂದಕ್ಕೆ ಬನ್ನಿ ಹೋಗಿ ಮನಗ ಅಂತ ಅಂದ್ಬಿಟ್ಟಕ್ಕಲ್ಲ. ಯಾಕೆ? ಸರಿ ಇವ ಸಂದಕ್ಕೆ ಬಂದ, ಇವ್ ಬರಕ್ಕೂ ಮುಂಚೆ ಏನಾಗಿದೆ, ಈ ಗಂಡ ಇದ್ದವನು ತನ್ನ ಮಗನ್ನು ಕರ್ಕೊಂಡಿದೆ ಅಟ್ಲ ಮೇಲೆ ಹೋಗಿ ಮಲಗ್ಬಿಟ್ಟನಕ್ಕಲ್ಲ. ಯಾಕೆ ನೀವು ನೋಡ್ಕೋಬೇಕಲ್ಲ, ಒಳಕ್ಕೆ ಒಂದು ಎರಡು ಮೂರು ಮಾರು ತಕ್ಕಂಡದೆ ಬಂದ ಶಿಸ್ತಾಗೆ. ಸುಂದ್ರೆ ಸುಂದ್ರೆ, ನಿನ್ನ ನಾನು ಅವತ್ತಿನಿಂದ ಒಪ್ಪಿರಲಿಲ್ಲ ಅಕ್ಕ ಸುಂದ್ರಿ, ಇವತ್ತು ಒಪ್ಕೋಬಿಟ್ಟು ನಿನ್ನ ಅಂತ ದೈವ. ಈಗೇನು ಕಂಡಿದೆ ಬಾ ಒಳಕ ಒಳಗದ ಕಣ ಮಾರಿಯ ಬಾ ಅಂದೈವ. ಹಾ, ಅದಕ್ಕೆಲ್ಲ ಬಂದಿರೋ ದಡ ಅಂದೈವ. ಅಯ್ಯೋ ಬಾ ಒಳಕ್ಕೆ ಬಾ, ಇನ್ ಗೊತ್ತಾಯ್ತ ಬಾ ಒಳಕ ಅಂದು. ಹಾ ನಡೆ ತೋರಿಸ್ತೀನಿ ಅಂತ ಇವನು ಅಂದ ಒಳಕ್ಕೆ ಬಂದಕ್ಕಲ್ಲ. ಏನು ಇಲ್ಲಿ ಇವ ಊಗಿವೆಲ್ಲ ತಕೊಂಡು ಮುಸ್ತಾನ ಇವಳಂದು ಅಡುಗೆ ಮಾಡ್ಬಿಡ್ತೀನಿ ಸ್ವಲ್ಪ ಇರಿ, ಇಬ್ರು ಊಟ ಮಾಡ್ಕೊಂಡು ಆಮೇಲೆ ಇದು ಮಾಡವಂತ. ಹಂಗಾಯ್ತದ ಏನು ಬರ್ಗೆಟ್ ನಾಯ್ಕೊಂಡಾಗ ಅಟ್ ಕೂತನಕ್ಕಲ್ಲ ಇವ, ಕಾಡು ಮುಳ್ಳಂದು ಹಿಡ್ಕೊಂಬಂದಾಗ ಆಗ್ಬಿಟ್ಟದ. ಜಲ್ ಸರಿಸ್ಕಣವ. ಸರಿ ಮೇಲೆ ಅಟ್ಲ ಮೇಲೆ ಮನಗಿರ್ಬೇಕಾದ್ರೆ ಆ ಹುಡುಗ ಅವನ ಮಗ ಸರಿ ಇರಲಿಲ್ಲ, ಅವೇನೇನಂತ ಅವನ ಗೊತ್ತೆ, ಅಲ್ಲಿ ಬೆಲ್ಲದ ಪಿಂಡಿ ಮಡಗಿತ್ತು, ಬೆಲ್ಲ ಬೆಲ್ಲ ಸಿ ಅಲ್ವ ಅದು, ಆ ಬೆಲ್ಲ ಮಡಗಿತ್ತು. ಆ ಗಂಡು ಬೆಲ್ಲ ನೋಡ್ಬಿಟ್ಟು ಏನಂತ ಅದ ಗೊತ್ತೆ, ಏನೋ ಮುರವಿ ಗಲಾಟೆ ಮಾಡ್ಬೇಡಿ, ಏನೋ ಬೆಲ್ವಾ. ಅಯ್ಯೋ ಮುರವಿ, ಯಾವ ಬೆಲ್ಲ ಏತಕೋ ಬೆಲ್ಲ, ಅಯ್ಯೋ ತಿನ್ನಕ ಬೆಲ್ವ ಕಡಪಯ್ಯ. ಅಯ್ಯ ಊರ್ ಗೌಡ ಬೆಲ್ಲಿಲ್ದೆ ಬಂದು ನಿಮ್ಮ ಮೌವ ನೆಕ್ತಾವನ ಅಲ್ಲಿ ನೋಡಿದ್ರ, ನೀ ಬಡ್ಡಿ ಅದ ನಿಮ್ಮ ಮೌವದಿಕ ಮನಸ್ಸು ಕೊಡದೆ ಈ ಬೆಲ್ಲ ನೆಕ್ಕ ಕೊಡ್ತಿದ್ದಲ್ಲಿ ಹೇಸಿಗೆಟ್ ಬಡ್ಡಿ ಮಗನೇ ಅಂದದ್ದೆ, ಮೇಲಿಂದ ಒಂದು ಕಬ್ಬಿಣ ಇತ್ತಂತ ಕಲ ತಕ್ಕಂಡು ಒಂದೇ ಸರ್ ರಾಪತ ಬುಟ್ಟಂತ ಕಲ ಕೇಳಕ್ಕೆ ಗೌಡನ ಸಹಿತ ಹೋಗಿ ನೆಲಕ್ಕೆ ಪೆಟ್ಕೊಂಬಿಡ್ತು. ವಾ, ಅಂದ್ರೆ ಮೋಸ ವಂಚನೆ ಮಾಡೋರ್ಗೆ ಯಾವತ್ತಿದ್ರು ಒಂದಿನ ಕೇಡ್ಗಲ್ಲ ತಪ್ಪುದಲ್ಲ ಕಲ, ಅದು ಯಾವತ್ತಿಗೂ ಬಾಳಕೆ ಬರಲ್ಲ ಕಲ. ಲವ್ ಗುಂಡಣ್ಣ, ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದ್ರೆ, ವರನಟ ಡಾಕ್ಟರ್ ರಾಜ್ಕುಮಾರ್ ಅಂತ ನಮ್ಮ ಮುಖ್ಯವಾದ ವಿಚಾರ ಅದೇ ತಾನೇ ಅಪ್ಪ. ಈಗ ಮನಮನೆ ಮಾತಾಗಿದೆಯಲ್ಲಪ್ಪ, ನಾವು ಈಗ ಇನ್ನೊಂದು ಮೂರು ದಿವಸ ನೋಡ್ಬಿಟ್ಟು ಕರ್ನಾಟಕ ಬಂದ್ ಆಚರಿಸಬೇಕು ಅಂತ ದೊಡ್ಡವರಲ್ಲಿ ತೀರ್ಮಾನ ಮಾಡ್ಬಿಟ್ಟವ್ರೆ. ಆದ್ರೆ ಆ ಕರ್ನಾಟಕ ಬಂದ್ನಲ್ಲಿ ನಾವೇನ್ ಮಾಡಬೇಕು, ಎಲ್ಲೆಲ್ಲೂ ಕೂಡ ಗಲಾಟೆಗೆ ಅವಕಾಶ ಮಾಡಿಕೊಡಬಾರ್ದು, ಶಾಂತಿಯಿಂದ ನಮ್ಮ ಅಣ್ಣವ್ರನ್ನ ಮೆತ್ತೆ ಕರ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕು. ಈಗ ಈ ತಮಿಳ್ನಾಡಿನವರು ಮತ್ತು ಕರ್ನಾಟಕದ ರಾಜ್ಯದವರು ಎರಡೂ ಸೇರಿ ವೀರಪ್ಪನ ಕಡೆಗೆ ದುಡ್ಡು ಕಳಿಸಕ್ಕೆ ವ್ಯವಸ್ಥೆ ಮಾಡಾರಲ್ಲ, ಅದೇನು ಮಾಡಿದ್ದಾರಪ್ಪ ಆ ವಿಚಾರ ಇನ್ನೂ ಗೊತ್ತಿಲ್ಲ ನಮಗೆ. ಇವ್ರು ಹಿಡ್ಕೊಂಡೋಗಿರೋದು ದುಡ್ಡು ನಾಸಿಗೆ ಏನಾಗದಪ್ಪ ನಂಗೆ. ಓ ಅಂದ್ರೆ ದುಡ್ಡು ಕೇಳ್ತಾ ಇರೋ ಇವನಾದ್ರೂ ಕೂಡ ದುಡ್ಡು ತಿನ್ನವರೇ ಬೇರೆ. ಕರೆಕ್ಟ್ ಕಲ, ನೀನ್ ಹೇಳದ್ ಮಾತು. ಇವ್ ಜೊತೆಲ್ ಅವರಲ್ಲ, ಇವನ್ ಇಷ್ಟೊಂದು ಪೌರ ಸಬರ ಕಾರಣ ಏನೋ ಗೊತ್ತಲ್ಲ, ಅವನೇ ಕಲ ಮಾರನ್ನದ್ ಯಾವನ್ ಅವನಲ್ಲ ಮಾರನು, ಆ ಮಾರನ್ ಬರವ ಅವನಿಂದೇ ಕಲ. ದುಡ್ಡು ಬೇಕಾಗಿರೋದೇ ಬೇರೆಯವ್ರಗ, ಹೆಸರು ಮಾತ್ರ ಇವನ್ಗ. ಯಾಕಂದ್ರೆ ಪಾಪ ಇವನ್ಗೆಲ್ಲ ಮದ್ದು ಗುಂಡು ಅದು ಇದು ಎಲ್ಲ ತಂದ್ಕೊಳ್ತಾವ್ರೆ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ, ಸುತ್ತಮುತ್ತ ಚೆಕ್ ಪೋಸ್ಟ್ ಗಳಿರ್ಬೇಕಾದ್ರೆ ಎಲ್ಲ ಸಾವಿರಾರು ಆನೆಗಳು ಕಡ್ದ್ನಲ್ಲ ಇವ,
ಆನದಂತ ಯಾವ್ದ್ರಲ್ಲಿ ಕೊಟ್ಟು ಕಳಿಸ್ತಾ? ಅದ್ ಯಾರು ಮಾರಾಟ ಮಾಡಿದ್ರು? ಗಂಧದ ಮರನ ದಪ್ಪ ದಪ್ಪ ಮರಗಳನ್ನೇ ತರದ್ನಲ್ಲ, ಸಾವಿರಾರು ಮರಗಳ, ಆ ಮರಗಳೆಲ್ಲ ಎಲ್ಲಿ ಕಂಡು ಹೋಯ್ತು ಅಂದ್ರೆ ಅರ್ಥ ಆಯ್ತಾ ನಿನಗೆ? ನಮ್ಮ ಜೊತೆಲೆ ಇದ್ಕೊಂಡು ನಮ್ಮತವೇ ತಿನ್ಕೊಂಡು ನಮ್ಮತವೇ ನೆಕ್ಕೊಂಡು ನಮಗೆ ಮೋಸ ಮಾಡ್ತಾ ಅವ್ರೆ ಕಂಡ್ಲ ಈ ಬೇವರ್ಸಿ ಬಡ್ಡೆ ಏಕಾ? ಈ ಮೋಸ ವಂಚನೆ ಅನ್ನೋದು ಎಲ್ಲಿಂದ ಹುಟ್ಟಿರೋದು ಅಂದ್ರೆ ತಮಿಳ್ನಾಡ್ಲಿಂದ ಅಂತ ಹೇಳ್ಬೋದು ಕಲ. ಅದಕ್ಕೆ ಅಣ್ಣವ್ರು ಹೇಳಿಲ್ವೇನಲ್ಲ, ಈ ಮೋಸಗಾರನೆಲ್ಲ ನೋಡ್ಬಿಟ್ಟು ಇರ್ಬೇಕೋ ಸಾಯ್ಬೇಕು ಅಂತ ಮೊದ್ಲು ಹೇಳಿಲ್ವಲ್ಲ. ಕಳ್ಳರಿಗೆ, ಸುಳ್ಳರಿಗೆ, ವಂಚನೆಕಾರರಿಗೆ, ದಗಾಕೋರರಿಗೆ, ಮಿಂಡ್ರಿ ನನ್ನ ಮಕ್ಕಳಿಗೆ, ಜಗತ್ ಕಳ್ಳರ ನನ್ನ ಮಕ್ಕಳಿಗೆ, ಮುಳ್ಳಂದಿ ನನ್ನ ಮಕ್ಕಳಿಗಿರೋ ಬೆಲೆ, ನನ್ನಂತ ನಿನ್ನಂತ ನಮ್ಮ ರಾಜ್ಕುಮಾರ್ ಅಣ್ಣ ಅಂತ ಅವ್ರಿಗೆ ಎಲ್ಲಿದ್ದಲ್ಲ ಬೆಲೆ. ಈಗ ಅದಕ್ಕೆ ಕಲ ನಾವು ಕನ್ನಡದ ಕಣ್ಣುಗಳನ್ನು ಕಳ್ಕೊಂಡು ಕಣ್ಣೀರು ಹಾಕಬೇಕಾಗಿದೆ. ಜಗ್ಗೇಶ್ ಅವ್ರು ಏನಂತ ಹೇಳಿದ್ರು ಗೊತ್ತಿಲ್ಲ, ಏನಂತಂಬವ? ನಮ್ಮ ಅಣ್ಣವರು ಅಂದ್ರೆ ಏನ್ ತಿಳ್ಕೊಂಡಿದ್ದಾನೆ ಅವನು? ಏನನ್ನ ಅರಿಯದ ಮುಗ್ಧರು, ಕಲಾಭಿಮಾನಿಗಳು, ಕಲೆಯ ತವರೂರಿನಲ್ಲಿ ಹೆಸರು ಮಾಡಿರ್ತಕ್ಕಂತ ಕೀರ್ತಿವಂತ ದೇವ್ರು ಅವರು. ಅವ್ರಿಗೂ ಇವನಿಗೂ ಏನು ಸಂಬಂಧ? ಅವನ್ನ ಯಾತ ಕೇಳ್ಕೊಂಡದ ಅಲ್ಕಾ ನನ್ನ ಮಗ ಅಂತ ಬಾಯಿಗೆ ಬಂದ ಬೈದಿದ್ದಾರೆ ನಮ್ಮ ಜಗ್ಗೇಶ್ವರವ್ರು. ಅಂಬರೀಷ್ ಅವ್ರು ಏನಂತ ಹೇಳಿದ್ದಾರೆ ಗೊತ್ತಿಲ್ಲ ನೋಡಿ, ನಮ್ಮ ಮಂಡ್ಯದ ಜನ ಯಾವತ್ತಿಗೂ ಸಿದ್ಧವಾಗಿದ್ದೀವಿ. ನಮ್ಮ ಮಂಡ್ಯದ ಜನ ಅವನೆಲ್ಲಿದ್ರು ಕೂಡ ಬಿಡದೆ ಸುಟ್ಟಾದ್ರೂ ಹೇಳ್ಕೊಂಡು ಬರ್ತೇವೆ ಹೊರತು ನಮ್ಮ ಪ್ರಾಣನ ಅವನು ಕೊಟ್ಟು ನಮ್ಮ ಅಣ್ಣವ್ರನ್ನ ಕರ್ತಿರ್ತೇವೆ ಹೊರತು ನಾವು ಮಾತ್ರ ಸುಮ್ಮನಿರೋದಿಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಜಯಪ್ರದ ಅವ್ರು ಏನು ಹೇಳಿದ್ದಾರೆ ಗೊತ್ತಿಲ್ಲ, ನಮ್ಮ ಚಲನಚಿತ್ರ ನಟಿ ಈಗ ತಾನೇ ಶಬ್ದವೇದಲ್ಲಿ ನಟಿಸಿ ರಾಜ್ಯಾದ್ಯಂತ ಒಳ್ಳೆ ಹೆಸರು ಮಾಡ್ತಲ್ಲ ಸಿನಿಮಾ, ಆ ಜಯಪ್ರದ ಅವರು ಈಗ ಎಂ ಪಿ ಆಗವ್ರಕಲ್ಲ, ಅವ್ರು ಏನಂತ ಹೇಳಿದ್ದಾರೆ ಗೊತ್ತೆ? ಕಣ್ಣೀರು ಹಾಕ್ಬಿಟ್ಟವ್ರೆ ಕೂತ್ಕೊಂಡವರು, ನಮ್ಮ ಅಣ್ಣವ್ರನ್ನ ಹೇಗಿದ್ರು ಕರ್ಕೊಂಡ್ಬರ್ಬೇಕು ಅಂತ. ಮತ್ತೆ ಇಂದಿನ ಜನಪ್ರಿಯ ನಟಿ ಜಯಂತಿ ಅವರು ನಮ್ಮ ರಾಜನವ್ರನ್ನ ಬಿಡಿಸ್ಕೊಂಬರ್ದೆ ನಾವು ಊಟ ಮಾಡೋಕ್ಕಾಗ್ತಾ ಇಲ್ಲ, ಮಲಗೋಕ್ಕಾಗ್ತಾ ಇಲ್ಲ, ನಮ್ಮ ರಾಜ ನಮಗೆ ಬೇಕು, ನಮ್ಮ ರಾಜ ನಮಗೆ ಬೇಕು ಅಂತ ಹಗಲು ರಾತ್ರಿ ಸಮಸ್ತಾ ಇದ್ದಾರೆ ಕಲ. ಎಲ್ಲೆಲ್ಲೂ ಓಡಾಡಿಕೊಂಡು ಎಲ್ಲ ಕಾರ್ಯಕರ್ತರ ಜೊತೆ ಏನು ಮುಂದಿನ ಯೋಚನೆ ಮಾಡಬೇಕು ಅಂತ ಎಲ್ಲ ಕಡೆ ದುಡಿತಾ ಇದ್ದಾರೆ ಕಲ. ಒಬ್ಬರೇ ಅಂತಲ್ಲ ಕಲ, ಕನ್ನಡ ನಾಡಿನ ಪ್ರತಿಯೊಂದು ಕೂಸಿನಿಂದ ಹಿಡಿದು ಮುದುಕಿನ ತನಕ, ಹಾಡೋ ಮಗುವಿನಿಂದ ಹಿಡಿದು ಅಲ್ಲಾಡೋ ಮುದುಕಿರೋ ತನಕ ಎಲ್ಲ ಕಣ್ಣೀರಾಗ್ತಾ ಇದ್ದಾರೆ ಕಲ ನಮ್ಮ ಅಣ್ಣವ್ರಿಗೋಸ್ಕರ. ಯಾಕೆಂದರೆ ನಮ್ಮ ಅಣ್ಣವ್ರು ಯಾವ ರೀತಿ ಕೀರ್ತಿ ಮಾಡಿದ್ದಾರೆ ಗೊತ್ತೇನಿಲ್ಲ ಗುಂಡಣ್ಣ. ಬೇಡ್ರ ಕಣ್ಣಪ್ಪನ ಆಕ್ಟಿಂಗ್ ಮಾಡಿ ಜನಗಳೆಲ್ಲರನ್ನೂ ಸೂರೆ ಮಾಡಿದ್ರು ಕಲ, ಕಣ್ಣಪ್ಪನಂಗೆ ಮಾಡಿದ್ರು. ಘೋರ ಕುಂಭಾರನ ಆಕ್ಟಿಂಗ್ ಮಾಡಿ ಕುಂಭಾರ ಜನಾಂಗದವ್ರಿಗೆ ಒಳ್ಳೆ ಕೀರ್ತಿ ತಂದ್ಕೊಟ್ರು ಕಲ. ಭಕ್ತ ಪುರಂದರದಾಸ ಭಕ್ತರ ಕನಕದಾಸನ ಆಕ್ಟಿಂಗ್ ಮಾಡಿ ನಮ್ಮ ಆಲ್ಮತಸ್ಥ ಜನಾಂಗದವ್ರಿಗೆಲ್ಲ ಒಳ್ಳೆ ಕೀರ್ತಿ ತಂದ್ಕೊಟ್ರು ಕಲ. ಯಾವ ಕವಿರತ್ನ ಕಾಳಿದಾಸ ಆಕ್ಟಿಂಗ್ ಮಾಡಿ ಕುರುಬರ ಜನಾಂಗದವ್ರಿಗೆಲ್ಲ ಒಳ್ಳೆ ಹೆಸರು ತಂದ್ರು ಕಲ. ಜಗಜ್ಯೋತಿ ಬಸವೇಶ್ವರ ಪಾತ್ರ ಮಾಡಿ ನಮ್ಮ ವೀರಶೈವರಿಗೆಲ್ಲ ಒಳ್ಳೆ ಕೀರ್ತಿ ತಂದ್ಕೊಟ್ರು ಕಲ. ನಮ್ಮ ಅಣ್ಣವ್ರು ಮಾಡಿರೋದು ಒಂದ ಎರಡಲ್ಲ, ಅವ್ರು ಎಲ್ಲ ಮಾಡವರ ಬವ. ಒಂದು ಎರಡು ಅಂತ ಲೆಕ್ಕ ಹಾಕೋಕೆ ಆಗೋಲ್ಲ. ಭಕ್ತ ಅಂಬರೀಷಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ ನೋಡ್ಲ ಹಿಂಗ ಆಗ್ಬಿಡ್ತು ಕಲ. ಆದ್ರೆ ಇನ್ನೊಂದು ಕಲ, ಚಿನ್ನವನ್ನ ಹೊರದಷ್ಟು ಹೊಳಪ್ ಬರುತ್ತೆ, ಗಂಧವನ್ನ ಚೆಂದಾಗಿ ತೆಯ್ದಷ್ಟು ಅದು ಇನ್ನು ಸುವಾಸನೆ ಬರುತ್ತೆ, ಕಬ್ಬನ್ನ ಗಾಣಕ್ಕಾಗಿ ಹಿಂಡದಾಗಲಿ ಅದರ ರಸ ಸಿಹಿ ಅಂತ ಗೊತ್ತಾಗೋದು ಕಲ. ನಮ್ಮ ಅಣ್ಣವ್ರ ಪ್ರಭಾವ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಇಡೀ ಸುತ್ತಮುತ್ತಲ 300-400 ದೇಶಗಳಿಗೂ ಗೊತ್ತಾಗುವಂತಾಗೋಯ್ತು ಕಲ. ಅದಕ್ಕೆ ನಮ್ಮ ಅಣ್ಣವ್ರು ಹೇಳಿದ್ದಾರೆ, ನಮ್ಮ ಕನ್ನಡ ನಾಡು ಶ್ರೀಗಂಧದ ನಾಡು, ನಮ್ಮ ಕನ್ನಡ ನುಡಿ ಶ್ರೀಗಂಧದ ನುಡಿ, ನಮ್ಮ ಕನ್ನಡ ಭಾಷೆ ತಾಯಿ ಭಾಷೆ ಅಂತ ಯಾವ ರೀತಿಯಾಗಿ ನುಡಿದಿದ್ದಾರೆ ಕೇಳೋಣವಲ್ಲ. ಅದಕ್ಕೆ ಕಲ, ಕನ್ನಡ ನಾಡು ಕನ್ನಡ ನುಡಿಯನ್ನು ನಾವು ಅಭಿಮಾನದಿಂದ ಅಣ್ಣವ್ರ ಮಾತನ್ನ ನಾವು ಕೇಳ್ತಿರ್ಲಿಲ್ಲ ಕಲ. ಅವರೊಬ್ಬರು ಕನ್ನಡಕ್ಕಾಗಿ ದುಡಿದ್ರು, ಗೋಕಾಕ್ ವರದಿ ಜಾರಿಗೆ ಬರಬೇಕು ಅಂತ ಅನೇಕ ಸಾರಿ ಪ್ರಚಾರ ಮಾಡಿದ್ರು. ಆಮೇಲೆ ಈ ಕನ್ನಡದಲ್ಲಿ ಕನ್ನಡದಿಂದಲೇ ನಾನು ಸಾಯ್ತೀನಿ ಹೊರತು ಕನ್ನಡ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು ಕಲ. ಆದರೆ ನಮಗೆ ಆ ಅಭಿಮಾನ ಬರಲಿಲ್ಲ ಕಲ. ಈಗ ಅರ್ಥವಾಗ್ತಾ ಇದೆ ನಮ್ಮ ಅಣ್ಣವ್ರು ಯಾತಕ್ಕೆ ಅವತ್ತಾಗಂದ್ರು ಯಾವ ಚಿತ್ರನಟನೆಯಾಗಿ ಎಲ್ಲೂ ಕೂಡ ಅಭಿನಯ ಮಾಡದೆ ನಮ್ಮ ಕನ್ನಡಕ್ಕಾಗಿ ಯಾತಕ್ಕೆ ದುಡಿದ್ರು ಅಂತ ನಮ್ಗೆ ಇವತ್ತು ಅರ್ಥವಾಗ್ತಾ ಇದೆ ಕಲ. ನಾವಿವತ್ತು ಅರ್ಥವಾದದ್ದಕ್ಕೆ ಇಷ್ಟೆಲ್ಲ ಯಾಗ ಯಜ್ಞ ಹೋಮ ಮಾಡ್ತಾ ಇರೋದು, ಆದರೆ ಉರಿ ಒಂದು ಕಡೆ ಕಿಚ್ಚು ಹಚ್ಚುತ್ತಾ ಇದೆ ಕಲ. ಆ ಕಿಚ್ಚನ್ನು ನಮ್ಮಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಕಿಚ್ಚನ್ನು ತಡಿಲಾರದೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿಗಳು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಗೊತ್ತಾ? ನೋಡಿ ತಮಿಳ್ನಾಡಿನವರೇ, ಇಲ್ಲಿ ತನಕ ನಾವು ತಡೆದಿದ್ದೇವೆ, ಇನ್ನು ಮುಂದೆ ನಮ್ಮಿಂದ ತಡೆಯೋಕ್ಕಾಗ್ತಾ ಇಲ್ಲ. ರಾಜ್ಕುಮಾರ್ ಹೊಣೆ ನಿಮ್ಮದಾಗಿದೆ, ಏನಾದರೂ ಕಿಂಚಿತ್ತು ರಾಜ್ಕುಮಾರ್ಗೆ ಹೆಚ್ಚು ಕಮ್ಮಿ ಆದರೆ ನೀವೇ ಜವಾಬ್ದಾರು ಅಂತ ಪೇಪರ್ನಲ್ಲೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿಗಳು. ಆ ಮಾತು ಸತ್ಯವಾದ ಮಾತು ಕಲ್ಲ ಅದು. ಯಾಕೆಂದರೆ ನಮ್ಮ ರಾಜ್ಕುಮಾರ್ ಅವ್ರಿಗೆ ಒಳ್ಳೆ ಸ್ಫೂರ್ತಿ ಕೊಟ್ಟಾಗೆ ಕಲ, ಅದು ಅವ್ರಿಗೆ ಅಲ್ಲಿ ಒಳ್ಳೆ ಆರೋಗ್ಯ ಬಂದಾಗೆ ಕಲ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ವೀರಪ್ಪ ಮಾಡ್ಕೊಂಡ್ರೆ ಕತೆ ಹೆಂಗೆ ಗೊತ್ತಿಲ್ಲ ಹೆಂಗೆ ಅಪ್ಪ? ಈ ನಕ್ಕೀರನ್ನು ವೀರಪ್ಪ ಅಲ್ಲಿ ಮೂರ್ನಾಲ್ಕು ಜನ ಮಾರನ್ನು ಅವರು ಇವರು ಎಲ್ಲ ಅವರಲ್ಲ, ಇವರೇ ದೊಡ್ಡ ಕಳ್ಳರುಗಳ ಜೊತೆ ಸೇರ್ಕೊಂಡ್ರೆ ದೊಡ್ಡ ಕಳ್ಳರುಗಳು ಕಲ. ಒಂದು 10 ವರ್ಷದಿಂದ ಕಾಡ್ಲಿ ಹೆಂಗೋ ನೆಮ್ಮದಿಗಿದ್ದ, ನಾವು ಜನಗಳು ಯಾತಕ್ಕೂ ರೊಚ್ಚಿಗೆದ್ದಿರಲಿಲ್ಲ. ಯಾಕಂದ್ರೆ ಸರ್ಕಾರನು ಒಂದ್ ಕಡೆ ಮೋಸದಲ್ಲಿ ಸಂಪಾದನೆ ಮಾಡುತ್ತಾ, ಇವನು ಒಂಥರ ಮೋಸದಲ್ಲಿ ತಿನ್ಲಿ ಅಂದ್ಬಿಟ್ಟು ನಾವು ಸುಮ್ಮನಿದ್ದು. ಸುಮ್ಮನಿರ್ಲಾರ್ದೇನೋ ಮಾಡ್ಕತ್ತಂತಲ್ಲ, ಯಾವುದೋ ಕೋತಿ ಕೆರೆದು ಕೆರೆದು ಉಣ್ಣೆ ಹೇಳ್ಸ್ಕತ್ತಂತ ಅದೆಲ್ಲಿಯೋ.
ಹಂಗೆ ಸುಮ್ಮನಿರ್ಲಾರ್ದೆ ವರನಟ ಡಾಕ್ಟರ್ ರಾಜ್ಕುಮಾರ್ನವ್ರು ಎತ್ಕೊಂಡು ಹೋಗ್ಬಿಟ್ಟು ಜನಗಳನ್ನೆಲ್ಲ ಎದುರಾಕಂಡ್ ಕೂತಾನ. ಇನ್ನೊಂದು ವಿಚಾರ ಕಲವು, ನಮ್ಮ ಅಣ್ಣವ್ರ ಕಣ್ಣು ರಾಜ್ ಕಣ್ಣು, ಗೊತ್ತಾಯ್ತಾ? ಬಡವ್ರ ಮೇಲೆ ಬಿದ್ರೆ ಉದ್ಧಾರ ಆಯ್ತಾರೆ ಬಡವರು, ಅಹಂಕಾರದಿಂದ ಬೆರಿತಾ ಇರೋರ ಮೇಲೆ ಅವ್ರ ಕಣ್ಣು ಬಿದ್ರೆ ಅವ್ರು ಮಟ್ಟ ಆಯ್ತಾರೆ. ಕೆಟ್ಟವರು ಮೋಸವರು ದಗಾಕೋರು ವಂಚನೆಕಾರರ ಮೇಲೆ ಏನಾದ್ರು ಬಿತ್ತು ಅಂದ್ರೆ ಖಂಡಿತ ಅವ್ರಿಗೆ ಅಲ್ಲಿಗೆ ಆಯ್ಸು ಕೊನೆ ಅಂತ. ಭಸ್ಮ ಭಸ್ಮ. ಹಾ, ಅದಕ್ಕೆ ನಮ್ಮ ಹಿಂದಿನವ್ರು ಎಲ್ಲರೂ ಕೂಡ ಹೇಳಿರಂಗೆ, ಈಗ ಅನೇಕ ದೊಡ್ಡವರೆಲ್ಲ ಮಾತಾಡ್ಕತಾವ್ರಕ್ಕಲ್ಲ, ಇನ್ನು ರಾಜ್ಕುಮಾರ್ ಕಣ್ಣು ಅವ್ರ ಮೇಲೆ ಬಿದ್ದಿರೋದ್ರಿಂದ ಅವ್ನ ದುಷ್ಟ ಟಾಸ್ಕ್ಗಳೆಲ್ಲ ಕೊನೆ ಆಗೋಯ್ತು. ಅವ್ನು ಒಳ್ಳೆ ಆದ್ರೂ ಒಳ್ಳೆಯವನಾದ್ರೂ ಆಗೇ ಆಯ್ತಾನೆ, ರಾಜ್ಕುಮಾರ್ ಜೊತೆಲಿ ಬಂದರೂ ಬರ್ತಾನೆ ಅಂತ. ಬಂದರೂ ಬರ್ಬೋದು, ಬರ್ದಿದ್ರೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರು ಏನು ಕಮ್ಮಿ ಅಂತ ತಿಳ್ಕೊಂಬಿಟ್ಟಿದೆಯಾ? ಎಲ್ಲೆಲ್ಲಿ ಹಿಡಿದವ್ರ ಗೊತ್ತಲ್ಲ, ಇವರು ಎಷ್ಟು 10 ಕೋಟಿ ರೂಪಾಯಿ ಚಾಪ ಕಾಗದಗಳನ್ನ ಸೀಜ್ ಮಾಡೋರ ಮೊನ್ನೆ, ಫಾರಿನ್ಲಿ ಹೋಗಿರೋ ಕಳ್ಳರುಗಳನ್ನ ಹಿಡ್ಕೊಂಬಂದವ್ರೆ. ನಮ್ಮ ಕರ್ನಾಟಕದ ಕಾಕಿ ಬಟ್ಟೆ ಅಂದ್ರೆ ಸುಲಭ ಅಲ್ಲಕಲ್ಲ, ಹುಲಿ ಉತ್ತದೊಳಗಿದ್ರು ಕೂಡ ಹಿಡಿದು ಹಾಕ್ಬಿಡ್ತಾರೆ. ಆದರೆ ಈಗ ಸೌಳಿಲ್ಲ ಅವ್ರಿಗೆ, ಸೌಳಿ ಹಾಕಿಲ್ಲ ಅಂದರೆ 3-4 ವರ್ಷದಿಂದ ಹಿಡಿಬೇಕು ಅಂತ ಹೊರಟಿದ್ರೆ ಆ ಕಡೆ ತಮಿಳ್ನಾಡಿನ ಪೊಲೀಸ್ನವರು, ಈ ಕಡೆ ಕರ್ನಾಟಕ ಪೊಲೀಸ್ನವರು, ಅವರ ಒಂದು ಸಪೋರ್ಟ್ನಿಂದ ಅವನು ಹೆಚ್ಕೊಂಡೋಯ್ತಾ ಇದ್ದೆ ಹೊರತು ನಮ್ಮ ಕರ್ನಾಟಕದವ್ರಿಗೆ ಹಿಡಿಪಾಯ ಇಲ್ಲ. ಆದ್ರಿಂದ ಎಡವಟ್ಟಾಯ್ತಿತ್ತು, ಯಾಕಂದ್ರೆ ಅನೇಕ ಪೊಲೀಸ್ ಇನ್ಸ್ಪೆಕ್ಟರ್ಗಳೆಲ್ಲ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಆದರೆ ನಾವು ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ತಮಿಳ್ನಾಡಿನವ್ರದ್ದೇ ಮೋಸ ಅನ್ನೋದು ಕಂಡು ಬರ್ತಾ ಇದೆ ಕೆಲ ಗುಂಡಣ್ಣ. ಅದಕ್ಕೆ ನಾವೀಗೆಲ್ಲ ಕನ್ನಡಿಗರು ಒಂದಾಗಬೇಕು, ಕನ್ನಡಿಗರೆಲ್ಲ ಚಪ್ಪಾಳೆ ತಟ್ಟಿ ಒಂದೇ ಸಾರಿ ನಿಲ್ಲಬೇಕು, ಅಣ್ಣವ್ರ ರೀತಿಗೆ ತರೋದಕ್ಕೆ ಸಕಲ ಸನ್ನದ್ಧಗಳನ್ನ ಮಾಡಬೇಕು. ನಾವು ಬರೀ ಪೂಜೆ ಮಾತ್ರ ಅಲ್ಲ ಕಲ, ಬರೀ ಉರುಳು ಸೇವೆ ಮಾತ್ರ ಅಲ್ಲ, ನಾವು ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ಅಣ್ಣವ್ರನ್ನ ಬರಲಿ, ಅಣ್ಣವ್ರು ಬಂದು ಬೇಗ ನಮ್ಮನ್ನು ಕಾಣಿಸ್ಕೊಳ್ಳಿ, ಅಣ್ಣವ್ರು ನಮ್ಮ ಕಣ್ಣೆದುರಿಗೆ ಬಂದು 4 ಮಾತಾಡಲಿ, ಅವ್ರು ಹೇಗಿದ್ದಾರೆ, ಬಟ್ಟೆ ಬದಲಾಯಿಸಿದಾರೋ, ಮುಖ ತೊಳೆದಿದಾರೋ, ಊಟ ಮಾಡಿದಾರೋ ಎಲ್ಲ. ನಮಗೆ 1,000,000,000,000,000,000 ಜನಕ್ಕೆ ಇಷ್ಟು ದುಃಖ ಇರಬೇಕಾದ್ರೆ ಇವರೆಲ್ಲರಿಗೂ ದೊಡ್ಡವನಾಗಿರೋ ಅಣ್ಣನಿಗೆ ಇನ್ನೆಷ್ಟೆಲ್ಲ ದುಃಖ ಇರಬೇಕು. ನಮ್ಮ ತಾಯಿಯವರಾದ ಪಾರ್ವತಮ್ಮನವ್ರು ನೋಡಿ ತಿಂಗಳಾಗಿದೆ, ಅವರ ಮಕ್ಕಳ ಮುಖ ನೋಡಿ ಎಷ್ಟೋ ದಿವಸಗಳಾಗಿದೆ, ಅವರ ಎಲ್ಲ ಜನಪ್ರಿಯ ಅಭಿಮಾನಿಗಳನ್ನ ಮಾತಾಡಿ ಎಷ್ಟೋ ದಿವಸಗಳಾಗೋಗಿದೆ. ನಮ್ಮಣ್ಣ ಅವ್ರಿಗೆ ಎಷ್ಟು ದುಃಖ ಇರಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಲ. ಆ ದುಃಖದ ಸನ್ನಿವೇಶ ಈಗ ಅಣ್ಣವರಲ್ಲಿ ಹೋಗಿರೋದನ್ನ ನೋಡಿದ್ರೆ ನಮಗೆ ನೆನಪಾಗುತ್ತೆ. ಆ ದೇವರಿಗೆ ಮಾತ್ರ ಅಲ್ಲ ಕಲ, ಮೈಕಾರ ಮಾದಪ್ಪ, ನಂಜನಗೂಡು ನಂಜುಂಡೇಶ್ವರ, ತಿರುಪತಿ ತಿಮ್ಮಪ್ಪ, ಎಡಳ್ಳಿ ಸಿದ್ದಪ್ಪ, ಬದನವಾಳ ಸಿದ್ದೇಶ್ವರ, ಪವಿತ್ರನಾಗಿರ್ತಕ್ಕಂಥ ತಿರುಪತಿ ವೆಂಕಟರಮಣ, ಇವರೆಲ್ಲರಿಗೂ ಧರ್ಮಸ್ಥಳದ ಮಂಜುನಾಥ, ನಮ್ಮ ಅಣ್ಣವ್ರು ಯಾವ್ಯಾವ ಗೀತೆಗಳನ್ನ ಆಡಿದ್ದಾರೆ, ಶೃಂಗೇರಿ ಶಾರದೆ, ಕೊಲ್ಲೂರ ಮೂಕಾಂಬಿಕೆ, ರಾಘವೇಂದ್ರ ಸ್ವಾಮಿ ಎಲ್ಲರೂ ಕೂಡ ಒಂದೇ ಸಾರಿ ಒಲಿದು, ಯಾಕೆಂದ್ರೆ ಅಣ್ಣವರು 1,000,000 ಗೀತೆಗಳನ್ನ ಭಕ್ತಿ ಗೀತೆಗಳನ್ನ ಆಡಿದ್ದಾರೆ ಕಲ. ಆ ಚೆಲ್ಲಾಟಗಾರ ಮಾದಪ್ಪನ ಆ ಗೀತೆಗಳನ್ನ ಕೇಳಿದ್ರೆ ಅಣ್ಣವರು ಇವತ್ತೇ ಬರ್ಬೋದೇನೋ ಅನ್ನಂಗೆ ಆಗ್ತಾ ಇದೆ ಕಲ. ಆ ಒಂದು ಭಕ್ತಿಗಾದ್ರೂ ಅಂತ ಅವರಿಗೆ ಒಳ್ಳೆ ಆಯುಷ್ಯ ಆಯುರಾರೋಗ್ಯ ಕೊಟ್ಟು ನಾಳೆನೇ ಬಿಡುಗಡೆಯಾಗಿ ನಮ್ಮ ನಾಡಿಗೆ ಬಂದು ನಮ್ಮನ್ನೆಲ್ಲರ ಜೊತೆ ಮಾತಾಡಲಿ ಅಂತ ನಾವೆಲ್ಲ ಅಣ್ಣವ್ರ ಬಗ್ಗೆ ಇವತ್ತು ಶಾಂತಿಯುತವಾದಂತಹ ಆಚರಣೆಯನ್ನು ಮಾಡೋದ್ರ ಜೊತೆಗೆ ಅಣ್ಣವ್ರನ್ನ ಕೂಗೋಣ ಕಲ. ಕನ್ನಡ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಗೌನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಪ್ರಾಮುಖ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಕೆಂಟಕಿ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಕಳ್ಳನಾದ ವೀರಪ್ಪನಿಗೆ. ಅವನು ಸಪೋರ್ಟ್ ಕೊಡ್ತಾ ಇರೋ ಕಳ್ಳನ ಮಕ್ಕಳಿಗೆ, ಕೊಂಗನ ಮಕ್ಕಳಿಗೆ, ನಕ್ಕಿರನ್ ಗೋಪಾಲ್ಗೆ, ವೀರಪ್ಪನ್ ಸಾಯ್ಲೆ, ವೀರಪ್ಪನ್ ಸಾಯ್ಲೆ, ರಾಜ್ಕುಮಾರ್ ಬಿಡುಗಡೆ ಆಗ್ಲಿ, ರಾಜ್ಕುಮಾರ್ ಬಿಡುಗಡೆ ಆಗ್ಲಿ, ನಮ್ಮ ಕನ್ನಡ ನಾಡಿಗೆ ಒಳ್ಳೇದಾಗ್ಲಿ, ನಮ್ಮ ಕನ್ನಡ ನಾಡಿಗೆ ಒಳ್ಳೇದಾಗ್ಲಿ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ.